हेलो फ्रेंड्स, वेलकम टू आइडियाज फोरम। नहीं नम टेलीग्राम ग्रूप के जॉइन आगे अरे कूडले जॉइन आगे डिस्क्रिप्शन निम्हे लिंक सो लिंक मूलक नहीं नम ग्रूप के जॉइन आगबूद। अदे रीतिया नम चानल वीडियोसू सहित निम्हे बेसिक कॉन्सेप्ट सहित निम्हे सिक्ता होगते। सो कूडले सब्सक्राइब आगे निम्म फ्रेंड्सगू सहित शेर माडोदन्न मरीबेड़ी। ನಾನು ಈ ವಿಡಿಯೋದಲ್ಲಿ ಸೆವೆಂತ್ ಸ್ಟ್ಯಾಂಡರ್ಡ್ ಡಿ ಎಸ್ ಸಿ ಆರ್ ಟಿ ಸೈನ್ಸ್ ಸಿಲೆಬಸ್ನ ಡಿಸ್ಕಸ್ ಮಾಡ್ತಾ ಇದ್ದೀನಿ। ಇದರ ನಂತರ ಅಂದರೆ ಡಿ ಎಸ್ ಸಿ ಆರ್ ಟಿ ಸಿಲೆಬಸ್ ಮುಗಿದ ನಂತರ ನಾನು ಟಿ ಇ ಟಿ ಕಾನ್ಸೆಪ್ಟ್ನ ನಾನು ಡಿಸ್ಕಸ್ ಮಾಡ್ತೀನಿ। ಅದರಲ್ಲಿ ಬರುವಂತಹ ಕೋರ್ಸಸ್ ಅದು ಒಟ್ಟಾರೆಯಾಗಿ ಹೋಲ್ ಕೋರ್ಸ್ನ ನಾನು ನಿಮಗೆ ಕೊಡ್ತೀನಿ। ಹೇಗೆ ಯಾಕೆ ಕೊಡ್ತೀರಾ, ಹೇಗೆ ಆರ್ ಯು ಎಲಿಜಿಬಲ್ ಅಂತೇಳಿ ಕೇಳಿದ್ರೆ ಎಸ್ ಐ ಆಮ್ ಎಲಿಜಿಬಲ್ ಅಂದರೆ ಟಿ ಇ ಟಿ ಮತ್ತು ಸಿ ಟಿ ಇ ಟಿ ಎರಡೂ ಎಕ್ಸಾಮ್ ಕ್ಲಿಯರ್ ಆಗಿದೆ ನಂದು, ಫಸ್ಟ್ ಅಟೆಂಪ್ಟಲ್ಲೇ ಕ್ಲಿಯರ್ ಮಾಡ್ಕೊಂಡಿದ್ದೀನಿ। ಐ ಹೋಪ್ ನಾನು ಓದುವಂತಹ ಮೆಥಡ್ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ ಅಂಥೇಳಿ ಆಫ್ಟರ್ ದಿಸ್ ಡಿ ಎಸ್ ಸಿ ಆರ್ ಟಿ ಸಿಲೆಬಸ್ ಕಂಪ್ಲೀಟ್ ಆದಮೇಲೆ ಆನಂತರ ನಾನು ಟಿ ಇ ಟಿ ಕೋರ್ಸ್ನ ನಾನು ಕೊಡ್ತೀನಿ। ವೆಯ್ಟ್ ಫಾರ್ ಕಂಪ್ಲೀಷನ್, ಓಕೆ? ನಾನು ಹಾಗಿದ್ರೆ ಸ್ಟಾರ್ಟ್ ಮಾಡ್ಕೊಳ್ಳ ಸೆವೆಂತ್ ಸ್ಟ್ಯಾಂಡರ್ಡ್ನ ಸಿಲೆಬಸ್, ದಟ್ ಈಸ್ ಪ್ರಾಣಿಗಳಲ್ಲಿ ಪೋಷಣೆ ಪಾರ್ಟ್ ಒನ್। ವಿಡಿಯೋದಲ್ಲಿ ನಿಮಗೆ ಆಲ್ರೆಡಿ ಪ್ರಾಣಿಗಳಲ್ಲಿ ಪೋಷಣೆ, ಪೋಷಕ ಮತ್ತು ಪೋಷಣೆಗಿರುವಂತಹ ವ್ಯತ್ಯಾಸ, ಅವುಗಳ ಒಂದು ಸಿಂಪಲಾಗಿ ಎಕ್ಸ್ಪ್ಲನೇಷನ್, ಜೊತೆಗೆ ಈ ಒಂದು ಚಾರ್ಟ್ನ ಕಂಪ್ಲೀಷನ್ ಮಾಡಿದ್ವಿ। ನೆಕ್ಸ್ಟ್ ಸ್ಟಾರ್ ಫಿಶ್ ಬಗ್ಗೆ ತಿಳ್ಕೊಂಡಿದ್ವಿ ನಾವು, ಮನುಷ್ಯರಲ್ಲಿ ಜೀರ್ಣಕ್ರಿಯೆ ಹೇಗಾಗುತ್ತೆ ಅನ್ನೋದನ್ನು ನಿಮಗೆ ಒಂದು ಆಲ್ಮೋಸ್ಟ್ ಡೀಪ್ ಕಾನ್ಸೆಪ್ಟ್ನ ನಾನು ಕೊಟ್ಟಿದ್ದೀನಿ। ಬಾಯಿಯ ಕುಹರದ ಮೂಲಕ, ಅನ್ನನಾಳದ ಮೂಲಕ ಜಠರಕ್ಕೆ ಸೇರುತ್ತೆ, ಅದರಿಂದ ಸಣ್ಣ ಕರಡು, ದೊಡ್ಡ ಕರಡು, ನೆಕ್ಸ್ಟ್ ಗುದದ್ವಾರಕ್ಕೆ ಹೋಗುತ್ತೆ। ಈ ರೀತಿಯಾಗಿ ನಾವು ಡೈಜೆಸ್ಟಿವ್ ಟ್ರ್ಯಾಕ್ ಜೀರ್ಣನಾಳವನ್ನು ನೋಡ್ಬೋದು, ಜೀರ್ಣಾಂಗ ವ್ಯೂಹ ಹೇಗಿರುತ್ತೆ ಅದೆಲ್ಲವೂ ಸಹಿತ ನಾವು ಡಿಸ್ಕಸ್ ಮಾಡಿದ್ವಿ ಅಲ್ವಾ। ಈಗ ಅದರ ನಂತರ ನಾವು ಡಿಸ್ಕಸ್ ಮಾಡಿದ್ವಿ ಬಾಯಿ, ಬಾಯಿಯ ಕುಹರ, ಬಾಯಿಯಲ್ಲಿರುವಂತಹ ಆ ಜ್ಯೂಸ್, ಅದ್ರ ಬಗ್ಗೆ ಆಗಿರ್ಬೋದು, ಹಲ್ಲಿನ ಬಗ್ಗೆ ಆಗಿರ್ಬೋದು, ನಾಲಿಗೆ ಬಗ್ಗೆ ಆಗಿರ್ಬೋದು, ರುಚಿಯ ಬಗ್ಗೆ, ಇದ್ರ ಬಗ್ಗೆ, ಬಾಚಿ ಹಲ್ಲು, ಹಾಗೆ ಶಾಶ್ವತ ಹಲ್ಲಲ್ಲಿ ಎಷ್ಟು ಬಾಚಿಯಲ್ಲಿರ್ತವೆ, ಈ ರೀತಿಯಾಗಿ ಒಂದೊಂದೇ ಕಾನ್ಸೆಪ್ಟ್ಸ್ಗಳನ್ನು ನಾವು ಡಿಸ್ಕಸ್ ಮಾಡ್ತಾ ಬಂದಿದ್ವಿ। ಆ್ಯಂಡ್ ದಟ್ ವಿಡಿಯೋ ಈಸ್ ವೆರಿ ಹೆಲ್ಪ್ಫುಲ್ ಟು ಯು, ಮಿಸ್ ಮಾಡ್ದೇ ಆ ವಿಡಿಯೋನ ನೋಡಿ, ಕಂಪ್ಲೀಟಾಗಿ ನೋಡ್ಕೊಳ್ಳಿ, ನೋಟ್ ಮಾಡ್ಕೊಳ್ತಾ ಹೋಗಿ। ಟೆಕ್ಸ್ಟ್ ಬುಕ್ಕಲ್ಲಿ ಇರೋದಷ್ಟೇ ಅಲ್ಲ, ಹೆಚ್ಚಿನ ಒಂದು ಜ್ಞಾನವನ್ನು ಸಹಿತ ನಿಮಗೆ ಆ ವಿಡಿಯೋ ನಿಮಗೆ ಕೊಟ್ಟೆ ಕೊಡುತ್ತೆ। ಟೂತ್ ಡಿಕೆ, ದಂತಕ್ಷಯ ಹೇಗಾಗುತ್ತೆ, ಯಾಕಾಗುತ್ತೆ, ಅದನ್ನು ನಾವು ಹೇಗೆ ತಡೆಗಟ್ಬೋದು, ಇದನ್ನು ಸಹಿತ ನಾವು ಡಿಸ್ಕಸ್ ಮಾಡಿದ್ವಿ ಅಲ್ವಾ। ಅನ್ನನಾಳ ಇದ್ರ ಬಗ್ಗೆ ಡಿಸ್ಕಸ್ ಇಲ್ಲಿಗೆ ನಾವು ಆ್ಯಕ್ಚುಲಿ ನಿಲ್ಲಿಸಿದ್ವಿ। ಈಗ ನೆಕ್ಸ್ಟ್ ಕಾನ್ಸೆಪ್ಟ್ ಇದ್ದಿದ್ದು ಜಠರದ ಬಗ್ಗೆ, ಅನ್ನನಾಳದ ಬಗ್ಗೆ ಇನ್ನು ಒಂದು ಏನು ಬಿಟ್ಟಿದೆ ಅಂದರೆ ಇದರ ಒಂದು ಲೆಂತ್ ಎಷ್ಟಿರಬೇಕು ಅಂಥೇಳಿ। ಯೂಶ್ವಲಿ ನಾವು ಮಾತಾಡುವಾಗ ಇರುತ್ತೆ, ಇಷ್ಟಿರುತ್ತೆ ಅಂಥೇಳಿ ಜನ್ರಲ್ಲಾಗಿ ಹೇಳ್ತೀವಿ। ನಾವು ಒಂದು ಕಾನ್ಸೆಪ್ಟನ್ನ ನಾವು ಡೈಜೆಸ್ಟಿವ್ ಸಿಸ್ಟಮ್ ಒಂದು ಅದ್ರ ಬಗ್ಗೆ ಮಾತಾಡುವಾಗ ನಮ್ಮ ಒಂದು ಈ ಅನ್ನನಾಳ ಎಷ್ಟು ಉದ್ದ ಇರುತ್ತೆ ಯೂಶ್ವಲ್ ಆಗಿ ಅಂಥೇಳಿ ಹೇಳ್ತಿರ್ತೀವಿ। ಅದು ಸಹಿತ ಕೇಳುವಂಥ ಸಾಧ್ಯತೆ, ಕೇಳ್ತಾರೆ ಅನ್ನೋದು ಫಿಕ್ಸ್ ಅಲ್ಲ, ಕೇಳಬಹುದು ಅನ್ನೋ ಥರ ಅಷ್ಟೇ। 25 centimeters ಇನ್ ಇಂಚಸ್ಸಲ್ಲಿ ಬೇಕು ಅಂತಂದರೆ ಅರೌಂಡ್ 10 inches, ಓಕೆನಾ? ಇದು ಸಹಿತ ನಿಮಗೆ ಹೆಲ್ಪ್ಫುಲ್ ಆಗಿರುತ್ತೆ। ನೆಕ್ಸ್ಟ್ ನೋಡ್ತಾ ಬರೋಣ, ಜಠರದ ಬಗ್ಗೆ ತಿಳ್ಕೊಳ್ತಾ ಬರೋಣ, ಓಕೆನಾ? ಜಠರ ಯಾವ ಶೇಪಲ್ಲಿ ಇರುತ್ತದೋ ಜೆ ಶೇಪಲ್ಲಿ ಇರುತ್ತೆ, ನೀವು ನೋಡ್ಬೋದಲ್ವಾ, ದಟ್ ಈಸ್ ದಿಸ್ ಲೈಕ್ ಜಠರ ಯಾವ ಆಕಾರದಲ್ಲಿದೆ, ಜೆ ಶೇಪಲ್ಲಿದೆ। ಇದರಲ್ಲಿ ನಾವು ನೋಡ್ತಾ ಹೋಗ್ಬೋದು, ಜಠರವು ದಪ್ಪ ಭಿತ್ತಿಯ ಒಂದು ಚೀಲದಂಥ ಆಕೃತಿಯಾಗಿರುತ್ತೆ, ಇದರ ಆಕಾರ ಯಾವ ಆಕಾರದಲ್ಲಿರುತ್ತೆ, ಜೆ, ಇದು ಆಹಾರ ನಾಳದ ಅತ್ಯಂತ ಅಗಲ ಭಾಗವಾಗಿದೆ। ಗೊತ್ತಾಗ್ತಿದೆಯಾ, ಅಗಲವಾದಂತಹ ಭಾಗ ಯಾವುದು ನಮ್ಮ ಆಹಾರ ನಾಳದಲ್ಲಿ, ಅದು ಜಠರ ಆಗಿರುತ್ತೆ। ಇದು ಒಂದು ತುದಿಯಲ್ಲಿ ಅನ್ನನಾಳದಿಂದ ಆಹಾರವನ್ನು ಪಡ್ಕೊಳ್ತದೆ, ಇನ್ನೊಂದು ಕಡೆ ಏನಾಗುತ್ತೆ, ಸಣ್ಣ ಕರುಳಿಗೆ ಅದು ಕಳಿಸುತ್ತೆ, ಲಿಂಕ್, ಗೊತ್ತಾಗ್ತಿದೆಯಾ? ನೆಕ್ಸ್ಟ್ ಜಠರದ ಒಳಪದರವು ಅಂಟಾದ ಲೋಳೆ, ನೋಟ್ ಮಾಡ್ಕೋಬೇಕು ನೀವು, ಅಂಟಾದ ಲೋಳೆ, ಹೈಡ್ರೋಕ್ಲೋರಿಕ್ ಆಮ್ಲ, ಹೈಡ್ರೋಕ್ಲೋರಿಕ್ ಆ್ಯಸಿಡ್, ಅದರ ಒಂದು ಕೆಮಿಕಲ್ ಫಾರ್ಮುಲಾ HCl, ಸ್ಮಾಲ್ ಲೆಟರ್, ಹೆಚ್ ಮತ್ತು ಸಿ ಕ್ಯಾಪಿಟಲ್ ಲೆಟರ್ ಇರುತ್ತೆ, ಓಕೆ? ಮತ್ತು ಜೀರ್ಣರಸಗಳನ್ನು ಸ್ರವಿಸುತ್ತದೆ, ಡೈಜೆಸ್ಟಿವ್ ಜ್ಯೂಸಸ್ಗಳನ್ನು ಅದು ಸೀಕ್ರೆಟ್ ಮಾಡ್ತಾ ಹೋಗುತ್ತೆ। ಈ ಮೂರು ಒಂದು ಒಳಪದರದಲ್ಲಿರುವಂತಹ ಈ ಮೂರು ಏನು ಅದು ಸ್ರವಿಸುತ್ತಲ್ಲ, ಅವಿಷ್ಟು ಆ ರಸಗಳೆಲ್ಲವೂ ಅತಿ ಮುಖ್ಯವಾಗಿರುತ್ತೆ।
ಲೋಳೆಯು ಜಠರದ ಪದರಗಳನ್ನು ರಕ್ಷಿಸುತ್ತದೆ. ಯಾಕೆ ರಕ್ಷಿಸುತ್ತೆ ಅಂತಂದರೆ, ನೀವು ನೋಡ್ಬೋದು ಎಷ್ಟು ಮಾಯಿಶ್ಚರ್ ಇರುತ್ತೆ ನಮ್ಮ ಬಾಡಿಲಿ. ಈಗ ನಾವು ಜಸ್ಟ್ ನಿಮ್ಮ ಸ್ಕಿನ್ನನ್ನು ನೀವು ತೊಗೊಳ್ಳಿ, ಕೈನ ನೀವು ಮುಂದಿಟ್ಕೊಂಡು ನೋಡ್ಬೋದು. ವಿಂಟರ್ ಸೀಸನಲ್ಲಿ ಚಳಿಗಾಲದಲ್ಲಿ ಏನಾಗಿರುತ್ತೆ ಅಂದರೆ ಕೈಯೆಲ್ಲ ಬಿರ್ತು ಹೋಗಿರುತ್ತೆ. ಇದರಿಂದ ಏನಾಗ್ತಿರುತ್ತೆ, ನಮಗೆ ಉರುತ್ತಾ ಬರುತ್ತೆ, ಕೆರ್ಕೋಬೇಕು ಅನಿಸ್ತಿರುತ್ತೆ, ಅಥವಾ ವೈಟ್ ವೈಟ್ ಕಾಣಿಸ್ತಾ ಇರುತ್ತೆ ಸ್ಕಿನ್ ಮೇಲೆ. ಈ ರೀತಿಯಾಗಿ ನೋಡಿರ್ತೀರಲ್ವ ನೀವು. ಅಂದರೆ ನಿಮ್ಮ ಮೈಯಲ್ಲಿ ಏನಾಗಿರುತ್ತೆ, ವಾಟರ್ ಕಂಟೆಂಟ್ ಕಡಿಮೆ ಇದೆ, ಮಾಯಿಶ್ಚರ್ ಕಂಟೆಂಟ್ ಕಡಿಮೆ ಇದೆ ಅಂತ ಹೇಳುತ್ತದೆ. ಅರ್ಥ ಆಗ್ತಿದೆಯಾ ನಾನು ಹೇಳ್ತಾ ಇರೋದು? ಅದೇ ರೀತಿಯಾಗಿ ನಮ್ಮ ಒಂದು ಜಠರದಲ್ಲಿ ಈ ಅಂಟಾದ ಲೋಳೆ ಇದ್ದರೆ ಏನಾಗುತ್ತೆ, ಅದು ಏನೇ ಒಂದು ಪ್ರೋಸೆಸ್ ಮಾಡೋದಕ್ಕೆ ಈಸಿ ಆಗುತ್ತೆ, ಸಡಿಲವಾಗಿರುತ್ತೆ. ಅಂದರೆ ಫ್ರಿಕ್ಷನ್, ಘರ್ಷಣೆ ಯಾವುದೇ ರೀತಿಯಾಗಿಲ್ಲಿ ಎಡವಟ್ಟು ಮಾಡಲ್ಲ ನಮಗೆ. ಈಸಿಯಾಗಿ ಫುಡ್ ಫ್ಲೋ ಆಗೋಕ್ಕೆ ಅದಕ್ಕೆಲ್ಲವಕ್ಕೂ ಸಹಾಯಕಾರಿಯಾಗಿರುತ್ತೆ. ನೆಕ್ಸ್ಟ್, ಆಹಾರದ ಜೊತೆ ದೇಹದೊಳಗೆ ಇರುವಂತಹ ಬ್ಯಾಕ್ಟೀರಿಯಾಗಳನ್ನು ಈ ಹೈಡ್ರೋಕ್ಲೋರಿಕ್ ಆಮ್ಲ ಏನು ಮಾಡುತ್ತೆ, ಸಾಯಿಸುತ್ತೆ. ಆ ಸಾಯಿಸೋದ್ರಿಂದ ಏನಾಗುತ್ತೆ, ಯಾವುದೇ ರೀತಿಯಾದಂತಹ ಹಾನಿಕಾರಕ ನಮ್ಮ ಬಾಡಿಗೆ ಆಗೋದಿಲ್ಲ, ತಡೆಗಟ್ಟುತ್ತದೆ. ಜೊತೆಗೆ ಜಠರದ ಮಾಧ್ಯಮವನ್ನು ಆಮ್ಲೀಯವನ್ನಾಗಿ ಅದು ಮೇಂಟೈನ್ ಮಾಡಿಕೊಳ್ಳುತ್ತೆ. ಆಮ್ಲೀಯ ಯಾಕಿರಬೇಕು ಅಂತಂದರೆ, ಆ ಫುಡ್ಡಲ್ಲಿರುವಂತಹ ಪೋಷಕಗಳೇನಿರ್ತಾವಲ್ವ, ಅವೆಲ್ಲವೂ ಈ ಒಂದು ಸಂಕೀರ್ಣ ವಸ್ತುದಿಂದ ಅದೆಲ್ಲವೂ ವಿಭಜನೆ ಆಗಬೇಕಲ್ವ, ಅದಕ್ಕೋಸ್ಕರ ಆಮ್ಲೀಯವಾಗಿ ಆಗಲೇಬೇಕು. ಜೀರ್ಣರಸಗಳು ಪ್ರೋಟೀನ್ಗಳನ್ನು ಸರಳವಾಗಿ ಇಲ್ಲಿ ಹೊಟ್ಟೆಯಲ್ಲಿ ನಮ್ಮ ಒಂದು ಜಠರದಲ್ಲಿ ಏನಾಗಿರುತ್ತೆ ಅಂದರೆ, ಇಲ್ಲಿ ಏನು ಜೀರ್ಣ ಆಗುತ್ತೆ ಹೆಚ್ಚಾಗಿ ಅಂತಂದರೆ, ಈ ಆಹಾರದಲ್ಲಿ ಘಟಕ ಆಗಿರುವಂತಹ ಒಂದು ಈ ಪ್ರೋಟೀನ್ ಸಂಕೀರ್ಣ ವಸ್ತುದಿಂದ ಏನಾಗಿರುತ್ತೆ, ಸರಳ ವಸ್ತುವಾಗಿ ಇಲ್ಲಿ ಹೆಚ್ಚು ವಿಭಜನೆ ಹೊಳ್ಳುತ್ತೆ. ಗೊತ್ತಾಗ್ತಿದೆಯಾ, ಫ್ಯಾಟ್ ಆ್ಯಕ್ಚುಲಿ ಇಲ್ಲಿ ಅಷ್ಟಾಗಿರೋದಿಲ್ಲ, ಕೊಬ್ಬು ಇಲ್ಲಿ ಸರಳ ವಸ್ತುವಾಗಿ ವಿಭಜನೆ ಆಗೋದಿಲ್ಲ, ಸಣ್ಣ ಕರಳಲ್ಲಿ ಆಗುತ್ತದೆ, ಅದನ್ನು ನಾನು ಮುಂದೆ ಹೇಳ್ತೀನಿ. ಗೊತ್ತಾಗ್ತಿದೆಯಾ? ಈಗ ನೀವು ಹೇಳಿ, ಜಠರದಲ್ಲಿ ಈ ಆ್ಯಸಿಡ್ ಇದೆ ಅನ್ನೋದಾದರೆ, ನಾವು ಆ್ಯಸಿಡ್ ಬಗ್ಗೆ ಮಾತಾಡುವಾಗ ಇಟ್ಸ್ ವೆರಿ ಇಂಪಾರ್ಟೆಂಟ್ ದಟ್ ಈಸ್ ಪಿ ಹೆಚ್, ಹೈಡ್ರೋಜನ್ ಕಾನ್ಸಂಟ್ರೇಷನ್ ಎಷ್ಟಿರುತ್ತೆ ಅಂಥೇಳಿ. ಗೊತ್ತಾಗ್ತಿದೆಯಾ ಎಷ್ಟಿರುತ್ತೆ ಹಾಗಿದೆ, ಕ್ವೆಶ್ಚನ್ ಮಾರ್ಕ್, ಕಮೆಂಟ್ ಇಟ್ ಇನ್ ಕಮೆಂಟ್ ಬಾಕ್ಸ್. ಓಕೆ, ಅದು ನೀವು ಕಮೆಂಟ್ ಮಾಡ್ಬೋದು. ಅದ್ರ ಜೊತೆಗೆ ಮತ್ತೆ ಬೇಕಾಗಿರೋದು ನಿಮಗೆ, ಯಾಕೆ ಹೈಡ್ರೋಕ್ಲೋರಿಕ್ ಆ್ಯಸಿಡ್ಡೆ, ವೈ ನಾಟ್ H2SO4 ಆರ್ HNO3, ಇಸ್ ದೇರ್ ಎನಿ ರೀಸನ್? ಈಗ ಆ್ಯಸಿಡ್ಡೇ ಆಗಿರಬೇಕು ಅನ್ನೋದಾಗಿದ್ದರೆ HCl ಬಿಟ್ಟು ಬೇರೆದಾಗಿರ್ಬೋದಲ್ಲ. ಆ್ಯಂಡ್ ಇಟ್ ಈಸ್ ದ ಓನ್ಲಿ ಆ್ಯಸಿಡ್ ದಟ್ ಈಸ್ ಪ್ರೆಸೆಂಟ್ ಇನ್ ಅವರ್ ಬಾಡಿ. ನಮ್ಮ ದೇಹದಲ್ಲಿರುವಂಥ ಕೇವಲ ಒಂದೇ ಒಂದು ಆಮ್ಲ ಅಂತಂದರೆ ಅದು ಹೈಡ್ರೋಕ್ಲೋರಿಕ್ ಆಮ್ಲ. ಅರ್ಥ ಆಗ್ತಿದೆ ನಾನು ಹೇಳ್ತಿರೋದು. ಇದರ ನಂತರ ಸಣ್ಣ ಕರಳು, ಸಣ್ಣ ಕರಳು ಇದಕ್ಕೆ ನಾವು ಸ್ಮಾಲ್ ಇಂಟೆಸ್ಟೈನ್ ಅಂತ ಹೇಳಿ ಕರಿತೀವಿ. ಇದು ಸುರುಳಿ ಆಕಾರದಲ್ಲಿರುತ್ತೆ, ಸುಮಾರು ಎಷ್ಟು ಉದ್ದ, 7.5 ಉದ್ದವಿರುತ್ತೆ ಮೀಟರ್. ಇದನ್ನು ಮುಂದುವರ್ಸೋಕ್ಕಿಂತ ಮುಂಚೆ ಜಠರದ ಇನ್ನೊಂದು ಸ್ವಲ್ಪ ನಾನು ಕಾನ್ಸೆಪ್ಟನ್ನು ಇನ್ಕ್ಲೂಡ್ ಮಾಡ್ಕೊಳ್ಳೋಕೆ ಇಷ್ಟಪಡ್ತೀನಿ. ಏನಪ್ಪ ಅಂತಂದರೆ, ನಾನು ನಿಮಗೆ ತಿಳಿಸ್ದೆ ಜಠರದಲ್ಲಿ ಪ್ರೋಟೀನ್ಗಳು ಸರಳ ವಸ್ತುಗಳಾಗಿ ವಿಭಜಿಸ್ತಾ ಹೋಗುತ್ತೆ ಅಂಥೇಳಿ. ಇದಕ್ಕೆ ಬೇಕಾಗಿರುವಂತಹ ಎನ್ಝೈಮ್ ಯಾವುದಪ್ಪ ಅಂತಂದರೆ, ಅದು ಪೆಪ್ಸಿನ್ ಆಗಿರುತ್ತೆ. ನೋಟ್ ಮಾಡ್ಕೊಳ್ಳಿ, ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಪ್ರೋಟೀನ್ ಡೈಜೆಷನಲ್ಲಿ ನಮಗೆ ಬೇಕಾಗಿರುವಂತಹ ಎನ್ಝೈಮ್ ಯಾವುದವು ಅಂತಂದರೆ ಅದು ಪೆಪ್ಸಿನ್. ಅದೇ ರೀತಿಯಾಗಿ ಇದು ಪ್ರೋಟೀನ್ಗೆ ಜನರಲ್ ಆಗಿ, ಹಾಗೆ ನಾವು ಮಿಲ್ಕ್ ಪ್ರೋಟೀನ ಒಂದು ಸಪ್ರೇಟಾಗಿ ತೊಗೋತೀವಿ, ಆ ಮಿಲ್ಕ್ ಪ್ರೋಟೀನ್ಗೆ ಬೇಕಾಗಿರುವಂತಹ ಎನ್ಝೈಮ್ ಯಾವುದು ಅಂತಂದರೆ ದಟ್ ಈಸ್ ರೆನಿನ್. ಪೆಪ್ಸಿನ್ ಫಾರ್ ಆಲ್ ದ ಪ್ರೋಟೀನ್ಸ್, ಎಸ್ಪೆಷಲಿ ಫಾರ್ ದ ಮಿಲ್ಕ್ ಪ್ರೋಟೀನ್ಗೆ ಬೇಕಾಗಿರೋದು ದಟ್ ಈಸ್ ರೆನಿನ್. ಓಕೆ, ನೆಕ್ಸ್ಟ್ ಇದೇ ರೀತಿಯಾಗಿ ನಮಗೆ ಪ್ರೋಟೀನ್ನಲ್ಲಿ ಬೇಕಾಗಿರೋ ಪೆಪ್ಸಿನಲ್ಲಿ ಏನಿರುತ್ತಲ್ಲ, ಈ ಪ್ರೋಟೀನ್ ಇದೇನಾಗುತ್ತೆ ನಂತರ ಪೆಪ್ಟೋನ್ ಆಗುತ್ತೆ. ಗೊತ್ತಾಗ್ತಿದೆಯಾ, ಪ್ರೋಟೀನ್ ಇದ್ದಿದ್ದು ಪೆಪ್ಟೋನ್ ಆಗ್ತಾ ಹೋಗುತ್ತೆ, ಆ ನಂತರ ನಮಗೆ ಸಿಗೋದು ಅಮೈನೋ ಆ್ಯಸಿಡ್. ಓಕೆ, ಇಟ್ಸ್ ಆಲ್ ಅಬೌಟ್ ದ ಪ್ರೋಟೀನ್ ಡೈಜೆಷನ್ ಇನ್ ಸ್ಟಮಕ್. ಗೊತ್ತಾಗ್ತಿದೆಯಾ, ಇದರ ನಂತರ ನಮಗೆ ಬೇಕಾಗಿರೋದು ನೆಕ್ಸ್ಟ್ ಸ್ಟೆಪ್ ಇಸ್ ಸಣ್ಣ ಕರಳಲ್ಲಿ ಹೇಗಿರುತ್ತೆ ಅಂತಂದರೆ, ಇಲ್ಲಿ ಸಣ್ಣ ಕರಳಿನಲ್ಲಿ ಏನಾಗಿರುತ್ತೆ, ಕಂಪ್ಲೀಟಾಗಿ ಜೀರ್ಣಕ್ರಿಯೆ ಕಂಪ್ಲೀಟ್ ಆಗುತ್ತೆ. ಅರ್ಥ ಆಗ್ತಿದೆಯಾ, ಇದರಲ್ಲಿ ಸಹಿತ ನಮಗೆ ಜ್ಯೂಸ್ ಅಂದರೆ ಡೈಜೆಷನ್ ಆಗೋದಕ್ಕೆ, ಆ ಜೀರ್ಣಕ್ರಿಯೆ ಆಗೋಕ್ಕೆ ಅಲ್ಲಿ ಯಕೃತ್ತಿಂದ ಅಂದರೆ ಲಿವರಿಂದ ಮತ್ತು ಪ್ಯಾಂಕ್ರಿಯಾಸಿಂದ ಎರಡರಿಂದನೂ ಸಹಿತ ನಮಗಲ್ಲಿ ಈ ಸ್ರವಿಕೆ ಜ್ಯೂಸಸ್ಗಳು ಸಿಗ್ತಾ ಹೋಗುತ್ತೆ. ಲಿವರ್ ಇಲ್ಲೇನಾಗುತ್ತೆ ಅಂದರೆ ಇಟ್ ವರ್ಕ್ಸ್ ಆ್ಯಸ್ ಅ ಗ್ಲ್ಯಾಂಡ್. ಅರ್ಥ ಆಗ್ತಿದೆಯಾ, ಜೊತೆಗೆ ಲಿವರ್ನ ಸ್ಟಡಿ ಮಾಡುವಂತಹ ಲಿವರ್ ಬಗ್ಗೆ ಸ್ಟಡಿ ಮಾಡುವಂತಹ ಒಂದು ಸ್ಟಡಿಗೆ ಏನಂತ ಕರೀತಾರೆ ಅಂದರೆ ಹಿಪಟಾಲಜಿ ಅಂತ, ಎಸ್ ಹಿಪಟಾಲಜಿ ಅಂತ ಹೇಳಿ ಕರಿತೀವಿ. ಪ್ಲೀಸ್ ಡು ನೋಟ್ ಡೌನ್ ದಟ್ ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್.
ಈಸಿಯಾಗಿರೋದನ್ನೆಲ್ಲ ನೋಟ್ ಮಾಡ್ಕೊಳ್ತಾ ಹೋಗ್ಬಿಡ್ಬೋದು. ಯಾಕಂದರೆ ಏನು ಕಾನ್ಸೆಪ್ಟನ್ನ ಕಲಿತಾ ಇರ್ತೀವಿ, ಒಂದು ಎಕ್ಸ್ಟ್ರಾ ಇನ್ಫಾರ್ಮೇಷನನ್ನು ಮಾಡ್ಕೊಳ್ತಾ ಬಂದಂಗೆ ನಿಮಗೆ ನಾಲೆಜ್ ಸಹಿತ ತುಂಬ ದಿನ ನೆನಪಿರುತ್ತೆ. ಹಾಗೆ ಲಿವರ್ನ ವೆಯ್ಟ್ ಎಷ್ಟಿರುತ್ತೆ ಅಂತಂದರೆ ಯೂಶ್ವಲಿ 1.5 kg ಅಷ್ಟಿರುತ್ತೆ. ಇದರ ಒಂದು ಕಾರ್ಯ ಏನಪ್ಪ ಅಂತಂದರೆ ಲಿವರ್ನಲ್ಲಿ ಏನಾಗಿರುತ್ತೆ, ಬೈಲ್ ಜ್ಯೂಸ್ ಸಿಕ್ರೀಟ್ ಆಗುತ್ತೆ. ಬೈಲ್ ಜ್ಯೂಸ್ ಗೊತ್ತಾಗ್ತಿದೆಯಾ? ಈ ಬೈಲ್ ಜ್ಯೂಸ್ ಏನಾಗಿರುತ್ತೆ ಅಂದರೆ ಇಟ್ ಈಸ್ ಇನ್ ಗ್ರೀನ್ ಇನ್ ಕಲರ್. ಫಸ್ಟ್ ಇನ್ನಿದೆ, ನೆಕ್ಸ್ಟ್ ಯೆಲ್ಲೋ ಕಲರ್ದು ಒಂದಿದೆ, ಅದು ಹೇಳ್ತೀನಿ. ಗ್ರೀನ್ ಪಿಗ್ಮೆಂಟ್ ಏನಿರುತ್ತಲ್ಲ ಅದನ್ನು ನಾವು ಬಿಲಿವರ್ದಿನ್ ಅಂತ ಹೇಳಿ ಕರಿತೀವಿ. ಅರ್ಥ ಆಗ್ತಿದೆಯಾ? ದಟ್ ಈಸ್ ಬಿಲಿವರ್ದಿನ್. ಇದನ್ನೇ ನಾವು ಬೈಲ್ ಜ್ಯೂಸ್ ಅಂತ ಹೇಳಿ ಕರಿತೀವಿ. ಬೈಲ್ ಜ್ಯೂಸ್ನ ನೇಮ್ ಬಿಲಿವರ್ದಿನ್. ಹಾಗೆ ಇದು ಇಟ್ ಈಸ್ ಇನ್ ಗ್ರೀನ್ ಕಲರ್. ಪ್ಲೀಸ್ ನೋಟ್ ಡೌನ್ ದಟ್. ಇಂಗ್ಲೀಷ್ನಲ್ಲೇ ಬರ್ಕೊಳ್ಳೋದು ತುಂಬ ಒಳ್ಳೆಯದು. ತುಂಬ ಸ್ವಲ್ಪ ಎಲ್ಲದನ್ನು ಕನ್ನಡದಲ್ಲೇ ನೋಡ್ತಾ ಹೋಗ್ಬೇಡಿ. ಒಂದೊಂದನ್ನು ಇಂಗ್ಲೀಷ್ ವರ್ಡ್ಸ್ ಈ ಥರದ್ದು ಡಿಫ್ರೆಂಟ್ ಆಗಿರ್ತವೆ. ಬಟ್ ಇದನ್ನು ನೀವು ಅಸೋಸಿಯೇಷನ್ ಹೆಂಗೆ ಗೊತ್ತಾ, ಒಂದ್ರ ಜೊತೆಗೆ ಇನ್ನೊಂದು ಜೊತೆ ಕಲಿತಾ ಹೋಗ್ಬೋದು. ನಾನು ಹೇಳಿದೆ ನಿಮಗೆ ಯೆಲ್ಲೋ ಪಿಗ್ಮೆಂಟ್, ಲಿವರ್ನ ಫಂಕ್ಷನ್ ಚೆನ್ನಾಗಿಲ್ಲ ಅಂದರೆ ಅಥವಾ ಯೆಲ್ಲೋ ಪಿಗ್ಮೆಂಟ್ ಜಾಸ್ತಿ ಆಯಿತು ಅಂತಂದರೆ ಬ್ಲಡ್ಗೆ ಸೇರ್ಕೊಳ್ಳುತ್ತೆ, ಆಗೇನಾಗುತ್ತೆ ಜಾಂಡೀಸ್ ಬರುತ್ತೆ. ಅದು ಇನ್ನೊಂದಿದೆ, ಅದೇ ಯೆಲ್ಲೋ ಪಿಗ್ಮೆಂಟ್. ಈ ಯೆಲ್ಲೋ ಪಿಗ್ಮೆಂಟ್ ವರ್ಣಿಕೆ ಇದು ಸಹಿತ ಒಂದು ಹಳದಿ ವರ್ಣಿಕೆ. ಇದರ ಹೆಸರು ಬಿಲಿರುಬಿನ್. ಬಿಲಿವರ್ದಿನ್ ಇದೆಯಲ್ಲ ಅದು ಗ್ರೀನ್ ಪಿಗ್ಮೆಂಟ್ ಆಗಿರುತ್ತೆ, ಅದನ್ನೇ ನಾವು ಬೈಲ್ ಜ್ಯೂಸ್ ಅಂತೇಳಿ ಕರಿತೀವಿ. ಈ ಬಿಲಿರುಬಿನ್ ಏನಾದರೂ ಬ್ಲಡ್ ಪ್ಲಾಸ್ಮಾಗೆ ಹೆಚ್ಚಾಗಿ ಸೇರ್ಕೊಳ್ತಾ ಬಂತು ಅಂದರೆ ಇಟ್ ಲೀಡ್ಸ್ ಟು ಜಾಂಡೀಸ್. ಗೊತ್ತಾಗ್ತಿದೆಯಾ ಲಿವರ್ನ ಒಂದು ಕಾರ್ಯ, ಹಾಗೆ ಅವುಗಳ ಬಗ್ಗೆ ಒಂದು ಡೀಪ್ ಇಂಟ್ರೊಡಕ್ಷನ್ ಅರ್ಥಾಯಿತು ಅಂತ ಅಂದ್ಕೊಳ್ತೀನಿ. ನಂತರ ಈ ಸಣ್ಣ ಕರಳಿನಲ್ಲಿ ಫ್ಯಾಟ್ ಡೈಜೆಷನ್ ಆಗುತ್ತೆ, ಹೌದಲ್ವಾ? ನಿಮಗೆ ಗೊತ್ತಿರೋ ಮೇಜರಾಗಿ ಕೇಳುವಂಥ ಕ್ವಶನ್ ಇದು. ಫ್ಯಾಟ್ ಡೈಜೆಷನ್ ಆದಮೇಲೆ ನಮಗೆ ಸಿಗೋದೇನು, ಫ್ಯಾಟಿ ಆ್ಯಸಿಡ್ ಆಮ್ಲ ಸಿಗುತ್ತೆ. ನೆಕ್ಸ್ಟು ಕೊಬ್ಬಿನ ಆಮ್ಲ ಅದೊಂದು, ಮತ್ತು ಗ್ಲಿಸರಾಲ್ ಸಿಗುತ್ತೆ. ಅರ್ಥ ಆಗ್ತಿದೆಯಾ? ಈ ಒಂದು ಪ್ರೋಸೆಸ್ಗೆ, ಇದೊಂದು ಕ್ರಿಯೆಗೆ ಎಮಲ್ಸಿಫಿಕೇಷನ್, ಎಮಲ್ಸೀಕರಣ ಅಂಥೇಳಿ ಕರೀತಾರೆ. ಎಮಲ್ಸಿಫಿಕೇಷನ್ ಇಟ್ಸ್ ಎಲ್ಲ, ಇದೆಲ್ಲದು ಎಕ್ಸ್ಟ್ರಾ ಕಂಟೆಂಟ್ ಇದು, ಬುಕ್ಕಲ್ಲಿಲ್ಲ. ಅದಕ್ಕೋಸ್ಕರ ನಾನು ನಿಮಗೆ ನೋಟ್ ರಿಟರ್ನ್ ಮಾಡ್ತಾ ಇರೋದು, ನೋಟ್ ಮಾಡ್ಕೊಳ್ತಾ ಹೋಗ್ಬೋದು ನೀವು. ಗೊತ್ತಾಗ್ತಿದೆಯಾ? ಇದಿಷ್ಟು ನಿಮಗೆ ಲಿವರ್ ಬಗ್ಗೆ. ಪ್ಯಾಂಕ್ರಿಯಾಸಿಂದನೂ ಸಹಿತ ಪ್ಯಾಂಕ್ರಿಯಾಟಿಕ್ ಜ್ಯೂಸ್ ಅಂತ ಹೇಳಿ ಬರುತ್ತೆ, ಫಾರ್ ದ ಡೈಜೆಷನ್. ಜೀರ್ಣಕ್ರಿಯೆಗೆ ಬೇಕಾಗಿರುವಂತಹ ಈ ಜ್ಯೂಸಸ್ಗಳು ಪ್ಯಾಂಕ್ರಿಯಾಸಿಂದನೂ ಸಹಿತ ಸಿಗುತ್ತೆ. ಅದು ನಾವು ನಿಮಗೆ ಐಲೆಟ್ ಆಫ್ ಲ್ಯಾಂಗರೆನ್ಸ್ ಅಂತ ಎಲ್ಲ ಹೇಳ್ತೀವಲ್ವ, ಆಲ್ಫಾ ಬೀಟಾ ನೆಕ್ಸ್ಟ್ ಡೆಲ್ಟಾ ಈ ರೀತಿಯಾಗಿ ನಾವು ಹೇಳ್ತಾ ಹೋಗ್ತೀವಲ್ವ, ಈ ಸೆಲ್ಸ್ಗಳು ಸಹಿತ ನಮಗೆ ಹೆಚ್ಚು ಉಪಯೋಗಕಾರಿಯಾಗಿರುತ್ತೆ ಫಾರ್ ದ ಡೈಜೆಷನ್ ಪ್ರೋಸೆಸ್. ಜೀರ್ಣಕ್ರಿಯೆಗೆ ತುಂಬ ಯೂಸ್ ಆಗ್ತಿರುತ್ತೆ. ಈ ಒಂದು ನಿಮಗೆ ಆಲ್ಫಾ ಸೆಲ್ಸಿಂದ ಸಿಗುವಂತಹ ಜ್ಯೂಸ್ ಏನು ಅಂತಂದರೆ ಗ್ಲುಕೋಗಾನ್ ಆಗಿರುತ್ತೆ. ಗ್ಲುಕೋಗಾನ್. ಬೀಟಾಯಿಂದ ಬರೋದು ಇನ್ಸುಲಿನ್. ಇನ್ಸುಲಿನ್ ಓಕೆ. ನೆಕ್ಸ್ಟ್ ಡೆಲ್ಟಾ ಇದಕ್ಕೆ ಸೊಮ್ಯಾಟೋಸ್ಟ್ಯಾಟಿಕ್ ಅಂತ ಹೇಳ್ತೀವಿ ಇಂಗ್ಲೀಷಲ್ಲಿ. ಕನ್ನಡದಲ್ಲಿ ಇದಕ್ಕೆಲ್ಲ ನನಗೆ ಸೀರಿಯಸ್ಲಿ ಗೊತ್ತಿಲ್ಲ. ಯಾರಾದರೂ ಗೊತ್ತಿದ್ದರೆ ಪ್ಲೀಸ್ ಡೂ ನೋಟ್, ಎಲ್ಲರಿಗೂ ಯೂಸ್ಫುಲ್ ಆಗುತ್ತೆ. ಹಾಗೆ ಇದರ ನಂತರ ಅಂದರೆ ಇದೆಲ್ಲದು ಇಂಗ್ಲೀಷ್ ವರ್ಡ್ಸ್ಗಳೇ ಸೈನ್. ಈಗ ನಮಗೆ ಬಯಾಲಜಿ ವರ್ಡ್ಸ್ಗಳೆಲ್ಲ ಏನಾಗಿರುತ್ತೆ ಅಂದರೆ ಆಲ್ಮೋಸ್ಟ್ ದೇ ಆರ್ ಸ್ಪೆಲ್ಡ್ ಇನ್ ದ ಸೇಮ್. ಕನ್ನಡದಲ್ಲೂ ಸಹಿತ ಅದೇ ರೀತಿಯಾಗಿಯೇ ನಾವು ಕರಿತೀವಿ. ಆದರೆ ಈ ಬೈಲ್ ಪಿತ್ತರಸ ಅಂತಿದೆ, ಇದೆಲ್ಲ ನೀವು ಆಲ್ಮೋಸ್ಟ್ ಗೊತ್ತಾಗುತ್ತೆ. ಆದರೆ ನಾನೀಗ ಹೇಳಿದಾಗೆ ನಿಮಗೆ ಗ್ಲುಕೋಗಾನ್, ಇನ್ಸುಲಿನ್ ಇದೆಲ್ಲ ಆಲ್ಮೋಸ್ಟ್ ಕನ್ನಡದಲ್ಲೂ ಸಹಿತ ಅದೇ ರೀತಿಯಾಗಿ ನೀವು ಬರ್ಕೊಳ್ತಾ ಹೋಗ್ಬೋದು. ಅರ್ಥ ಆಗ್ತಿದೆ? ಇದಿಷ್ಟು ನಿಮಗೆ ಒಂದು. ನೆಕ್ಸ್ಟ್ ಪ್ಯಾಂಕ್ರಿಯಾಟಿಕ್ ಜ್ಯೂಸಲ್ಲಿ ನಾನು ಏನು ಅದೆಲ್ಲ ಫಂಕ್ಷನ್ಸ್ಗಳು ಹಾರ್ಮೋನ್, ಅವು ದೇ ಆರ್ ದ ಹಾರ್ಮೋನ್. ಆದರೆ ನಮಗೆ ಬೇಕಾಗಿರೋದು ಜ್ಯೂಸಸ್ ಫಾರ್ ದ ಡೈಜೆಷನ್, ಜೀರ್ಣಕ್ರಿಯೆಗೆ ಬೇಕಾಗಿರುವಂಥ ಜ್ಯೂಸಸ್ಗಳು ಯಾವ್ಯಾವು ಅಂತಂದರೆ ನಿಮಗೆ ಫ್ಯಾಟ್ ಏನೋ ನಾನು ಹೇಳಿದೆ ಸಣ್ಣ ಕರಳಿನಲ್ಲಿ ಕಂಪ್ಲೀಟಾಗಿ ಡೈಜೆಷನ್ ಆಗುತ್ತೆ ಅಂತ ನಾನು ಹೇಳಿದೆ. ಆ ಕಂಪ್ಲೀಟ್ ಡೈಜೆಷನ್ ಆಗಬೇಕು ಅಂತಂದರೆ ಈ ಎಲ್ಲ ನ್ಯೂಟ್ರಿಯೆಂಟ್ಸ್ಗಳು ಅಂದರೆ ಆ ಪೋಷಕಗಳೆಲ್ಲವೂ ಡೈಜೆಸ್ಟ್ ಆಗಬೇಕು ತಾನೆ, ಉಳಿದಿರೋದೆಲ್ಲದು. ಹಾಗಿದ್ದರೆ ಕಾರ್ಬೋಹೈಡ್ರೇಟ್ಗೆ, ಕಾರ್ಬೋಹೈಡ್ರೇಟ್ಗೆ ನೆಕ್ಸ್ಟು ಪ್ರೋಟೀನ್ಗೆ ಹಾಗೆ ಕೊಬ್ಬಿಗೆ. ಅರ್ಥ ಆಗ್ತಿದೆಯಾ? ಅವೆಲ್ಲವಕ್ಕೂ ಒಂದೊಂದು ಇವಾಗ ಜ್ಯೂಸ್ ಬರಬೇಕು, ಯಾವುದಿದು ಅಂತ ನೋಡ್ಕೊಳ್ತಾ ಬರೋಣ. ಅಂದರೆ ಸೂಟಬಲ್ ಎನ್ಝೈಮ್ ಓಕೆ. ಕಾರ್ಬೋಹೈಡ್ರೇಟ್ಗೆ ಇರೋದು ಅಮೈಲೇಸ್ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ಲೈಪೇಸ್. ಪ್ರೋಟೀನಿಗೆ ನಮಗೆ ಸಿಗೋದು ಟ್ರಿಪ್ಸಿನ್. ಟ್ರಿಪ್ಸಿನ್ ಅದೇ ರೀತಿಯಾಗಿ ಕೊಬ್ಬಿಗೆ ಬೇಕಾಗಿರೋದು ಲೈಪೇಸ್. ಇದಿಷ್ಟು ನೋಟ್ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್. ಅದೇ ನೀವು ಸ್ಟಮಕ್ ಅಲ್ಲಿ ಜಠರದಲ್ಲಿ ಬೇಕಾಗಿರುವಂತಹ ಎನ್ಝೈಮ್ಸ್ಗಳೇ ಬೇರೆ ಆಗಿದ್ವು ಅಲ್ವಾ, ಅದನ್ನು ಸಹಿತ ನೀವು ನೋಟ್ ಮಾಡ್ಕೊಳ್ಳೋದು ತುಂಬ ಒಳ್ಳೆಯದು. ಆ್ಯಂಡ್
ನೆಕ್ಸ್ಟ್ ನಿಮಗೆ ಬೇಕಾಗಿರೋದು ಇದರಿಂದ ನಿಮಗೇನು ಸಣ್ಣ ಕರಳಿಂದ ನೆಕ್ಸ್ಟ್ ಡಿಯೋಡಿನಮ್ಗೆ ಹೋಗುತ್ತೆ, ಇಲಿಯಮ್ಗೆ ಹೋಗುತ್ತೆ. ಇಟ್ಸ್ ಆಲ್ ಫಿನಿಶ್. ಗೊತ್ತಾಗ್ತಿದೆಯಾ? ಅದೇ ರೀತಿಯಾಗಿ ಜಠರದ ಮೇಲ್ಗಡೆ ಬಲದ ಬದಿಯಲ್ಲಿ ಇರುವಂತಹ ಕೆಂಪು ಮಿಶ್ರಿತ ಕಂದು ಬಣ್ಣದ ಗ್ರಂಥಿಯೇ ಯಕೃತ್. ಇದು ದೇಹದ ಅತ್ಯಂತ ದೊಡ್ಡ ಗ್ರಂಥಿಯಾಗಿದೆ. ಇದನ್ನು ನೀವು ನೋಟ್ ಮಾಡ್ಕೊಳ್ಳೋದು ಒಳ್ಳೆಯದು. ಇದು ಪಿತ್ತರಸವನ್ನು ಸ್ರವಿಸುತ್ತದೆ. ಪಿತ್ತರಸವು ಒಂದು ಸಂಚಿ ಅಥವಾ ಚೀಲದಂತಹ ಪಿತ್ತಕೋಶ ಗಾಲ್ ಬ್ಲ್ಯಾಡರಲ್ಲಿ ಇದು ಸ್ಟೋರ್ ಆಗಿರುತ್ತೆ. ಗೊತ್ತಾಗ್ತಿದೆ? ಈ ಗಾಲ್ ಬ್ಲ್ಯಾಡರಲ್ಲಿ ಸ್ಟೋರ್ ಆಗಿರೋದು ನೆಕ್ಸ್ಟ್ ಯೂಸ್ಫುಲ್ ಇದ್ದಾಗ ನಮಗೆ ಸಿಗ್ತಾ ಹೋಗುತ್ತೆ. ನೆಕ್ಸ್ಟ್, ಪಿತ್ತರಸವು ಕೊಬ್ಬಿನ ಜೀರ್ಣಕ್ರಿಯೆಯಲ್ಲಿ ಮಹತ್ತರವಾದಂತಹ ಪಾತ್ರವನ್ನು ವಹಿಸುತ್ತದೆ. ಇಟ್ಸ್ ವೆರಿ ಇಂಪಾರ್ಟೆಂಟ್. ಅದೇ ರೀತಿಯಾಗಿ ಪ್ಯಾಂಕ್ರಿಯಸ್ ಸೇಮ್. ಈಗ ಒಟ್ಟಾರೆಯಾಗಿ ಹೇಳೋದಾದರೆ ನಮಗೆ ಈಗ ಫುಡ್ಡಲ್ಲಿರುವಂತಹ ಆ ಒಂದು ಪೋಷಕಗಳೇನಿರ್ತಾವಲ್ವ ಅವೆಲ್ಲವೂ ಡೈಜೆಸ್ಟ್ ಆಗಿದೆ ಅಂತಂದರೆ, ಅಂದರೆ ಜೀರ್ಣ ಕಂಪ್ಲೀಟ್ ಆಗಿದೆ ಅಂತಂದರೆ ಅವು ಯಾವ ಫಾರ್ಮಲ್ಲಿ ಇರಬೇಕು ಅಂತ ಹೇಳ್ತೀನಿ ನಾನು, ನೋಟ್ ಮಾಡ್ಕೊಳ್ಳಿ. ಕಾರ್ಬೋಹೈಡ್ರೇಟ್ ಇದೆ ಅಂತಂದರೆ ಅದು ನಮಗೆ ಗ್ಲೂಕೋಸ್ ಆರ್ ಗ್ಲೂಕೋಗಾನ್, ಗ್ಲೂಕೋಸ್ ಆದಮೇಲೆ ಗ್ಲೂಕೋಗಾನೇ ತೊಗೊಂಬಿಡಿ, ಗ್ಲೂಕೋಗಾನ್ ಈ ಫಾರ್ಮಲ್ಲಿ ಇತ್ತು ಅಂತಂದರೆ ಕಾರ್ಬೋಹೈಡ್ರೇಟ್ಸ್ ಕಂಪ್ಲೀಟ್ ಆಗಿ ಡೈಜೆಸ್ಟ್ ಆಗಿದೆ ಅಂತ ಹೇಳಿ. ಪ್ರೋಟೀನ್ ಇದೆಯಲ್ಲ, ಇದು ಅಮೈನೋ ಆ್ಯಸಿಡ್ ಆಗಿ, ಅಮೈನೋ ಆಮ್ಲ ಆಗಿ ಇದು ನಮಗೆ ಸಿಗಬೇಕು. ಅದಕ್ಕಿಂತ ಮುಂಚೆ ಪೆಪ್ಟೋನ್ ಬಂದಿರುತ್ತೆ, ಅದು ಗೊತ್ತಿದೆ ಅಲ್ವಾ ನಾನು ಹೇಳೋದೇ ಆಗಲೇ. ಫ್ಯಾಟ್ಸ್ ಕೊಬ್ಬಿನಲ್ಲಿ ಯಾವ ಥರ ಇರುತ್ತೆ ಅಂತಂದರೆ ಗ್ಲಿಸರಾಲ್ ಆ್ಯಂಡ್ ಫ್ಯಾಟಿ ಆ್ಯಸಿಡ್. ನಾನಾಗಲೇ ನೋಟ್ ಮಾಡ್ಕೊಳ್ತೆ, ಗ್ಲಿಸರಾಲ್ ಆ್ಯಂಡ್ ಫ್ಯಾಟಿ ಆ್ಯಸಿಡ್, ಫ್ಯಾಟಿಕ್ ಆಮ್ಲ. ಗೊತ್ತಾಗ್ತಿದೆಯಾ? ನಂತರ ಒಂದು ವಿಚಿತ್ರ ಅವಘಡದ ಮೂಲಕ ಜಠರದ ಕಾರ್ಯ ನಿರ್ವಹಣೆಯು ಶೋಧನೆಗೊಂಡಿತು. 1822 ಅಲೆಕ್ಸಿಸ್ ಸೇಂಟ್ ಮಾರ್ಟಿನ್ ಇವರ ನೇಮ್ ನೋಟ್ ಮಾಡ್ಕೊಳ್ಳಿ. ಏನಪ್ಪ ಅಂತಂದರೆ ಇಲ್ಲಿ ನೋಡಿ ನೀವು ಸ್ಟಮಕ್ನ ಒಂದು ಶೇಪ್ ಯಾವ ರೀತಿಯಾಗಿರುತ್ತೆ ಅಂಥೇಳಿ, ಸೊ ದಟ್ ನಿಮಗೆ ಇಂಟರ್ನಲ್ ಆರ್ಗನ್ಸ್ಗಳು ಯಾವ ರೀತಿಯಾಗಿ ಅರೇಂಜ್ ಆಗಿರುತ್ತೆ ಅಂಥೇಳಿ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ ಅಲ್ವಾ, ಇಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ. ಅಮೆರಿಕದ ಸೇನಾ ವೈದ್ಯರಾದ ವಿಲಿಯಂ ಬ್ಯುಮೋಟ್ ರೋಗಿಯನ್ನು ಬದುಕಿಸಿದಾದರೂ ಏನಾಯಿತು, ರಂಧ್ರವನ್ನು ಸರಿಯಾಗಿ ಮುಚ್ಚಲು ಸಾಕ್ಷಕ್ತರಾಗಲಿಲ್ಲ. ಅವರು ಅದನ್ನು ಪಟ್ಟಿ ಕಟ್ಟಿ ಹಾಗೆ ಗುಣವಾಗಲು ಬಿಟ್ಟರು. ಜಠರದ ಒಳಗಡೆ ಇಣುಕಿ ನೋಡಲು ಈ ರಂಧ್ರವನ್ನು ಒಂದು ಸದವಕಾಶ ಮಾಡಿಕೊಂಡ್ರು. ಏನು ಮಾಡಿದ್ರು, ನೆಕ್ಸ್ಟ್ ಜಠರವು ಆಹಾರವನ್ನು ಮತಿಸುತ್ತದೆ, ಚರ್ನಿಂಗ್ ಮಾಡುತ್ತದೆ. ಇದರಿಂದ ಏನಾಗುತ್ತೆ, ಸ್ಟಮಕ್ ಯಾವ ಶೇಪ್ ಇರುತ್ತೆ, ಸ್ಟಮಕ್ ಯಾವ ರೀತಿಯಾಗಿ ಹೆಲ್ಪ್ ಆಗಿರುತ್ತೆ, ಹಾಗೆ ಜಠರದ ಗೋಡೆ ಹೇಗಿರುತ್ತೆ, ಅದರಲ್ಲಿರುವಂತಹ ದ್ರವ ಹೇಗಿರುತ್ತೆ ಅದೆಲ್ಲವನ್ನು ನೋಡೋಕ್ಕೆ ಸಾಧ್ಯ ಆಗ್ತದೆ. ಗೊತ್ತಾಗ್ತಿದೆಯಾ? ಇದೆಲ್ಲ ಈಸಿ ಇದೆ ಅಂತ ಅಂದ್ಕೊಳ್ತೀನಿ, ಆಲ್ರೆಡಿ ಓದಿರ್ತೀರ. ನೆಕ್ಸ್ಟ್, ಅರೆಜೀರ್ಣಿತ ಆಹಾರವು ಈಗ ಸಣ್ಣ ಕರಳಿನ ಕೆಳಭಾಗವನ್ನು ತಲುಪುತ್ತದೆ. ಇಲ್ಲಿ ಕರಳಿನ ಜೀರ್ಣರಸವು ಆಹಾರದ ಎಲ್ಲ ಘಟಕಗಳ ಜೀರ್ಣಕ್ರಿಯೆಯನ್ನು ಪೂರ್ಣಗೊಳಿಸುತ್ತದೆ. ಕಾರ್ಬೋಹೈಡ್ರೇಟ್ ಇದೇನಾಗುತ್ತೆ, ಗ್ಲೂಕೋಸ್ನಂತಹ ಸರಳ ಸಕ್ಕರೆಗಳಾಗಿ, ಕೊಬ್ಬು ಕೊಬ್ಬಿನ ಆಮ್ಲ ಮತ್ತು ಗ್ಲಿಸರಾಲ್ ಪ್ರೋಟೀನ್ ಅಮೈನೋ ಆಮ್ಲಗಳಾಗಿ ನಮಗೆ ಕೊನೆಗೆ ಸಿಗ್ತಾ ಹೋಗುತ್ತೆ. ಇದು ಗ್ಲೂಕೋಸ್ ಹಾಗೆ ಗ್ಲೂಕೋಗಾನ್ ಎರಡೂ ನೆನ್ಪಿಡ್ಕೊಳ್ಳೋದು ಒಳ್ಳೆಯದು. ಓಕೆ, ನಂತರ ಬರೋದು ಸಣ್ಣ ಕರಳಿನಲ್ಲಿ ಹೀರಿಕೆ. ಯಾವ ರೀತಿಯಾಗಿ ಅಲ್ಲಿ ಹೀರಿಕೆ, ಈಗ ಕೇವಲ ಜೀರ್ಣಕ್ರಿಯೆ ಆಗೋದಷ್ಟೇ ಅಲ್ಲ ಅಲ್ಲಿ ಕಂಪ್ಲೀಟಾಗಿ, ಜೊತೆಗೆ ಸಣ್ಣ ಕರಳಿನಲ್ಲಿ ಕಂಪ್ಲೀಟಾಗಿ ಡೈಜೆಷನ್ ಆಗೋದ್ರ ಜೊತೆಗೆ ಏನಾಗುತ್ತೆ, ಹೀರಿಕೆ ಯಾವ ರೀತಿಯಾಗುತ್ತೆ, ಅಲ್ಲಿರುವಂತಹ ಪಾರ್ಟ್ಸ್ಗಳು ಏನೇನು ಅಂಥೇಳಿ ನೋಡ್ತಾ ಹೋಗೋಣ. ಜೀರ್ಣಗೊಂಡಂತಹ ಆಹಾರವು ಕರಳಿನ ಭಿತ್ತಿಯಲ್ಲಿರುವಂತಹ ರಕ್ತನಾಳಗಳನ್ನು ಈಗ ಸೇರಬಲ್ಲದು. ಈ ಪ್ರಕ್ರಿಯೆಗೆ ನಾವು ಹೀರಿಕೆ ಅಂಥೇಳಿ ಕರೆಯೋದು. ಸಣ್ಣ ಕರಳಿನ ಒಳಬಿತ್ತಿ ಸಾವಿರಾರು ಬೆರಳಿನಾಕಾರದಂತಹ ರಚನೆಗಳಿರ್ತವೆ, ಅದನ್ನೇ ನಾವು ವಿಲ್ಲೈ ಅಂತ ಹೇಳಿ ಕರಿತೀವಿ. ಏಕವಚನದಲ್ಲಿ ವಿಲ್ಲಸ್, ವಿಲ್ಲಸ್ ಅಂತಂದರೂ ಇದೆ, ವಿಲ್ಲೈ ಅಂತಂದರೂ ಇದೆ, ನೆನ್ಪಿಡ್ಕೊಳ್ಳೋದು ಒಳ್ಳೆಯದು. ಓಕೆನಾ? ನಂತರ ನೋಡೋದಾದರೆ ಸಣ್ಣ ಕರಳಿನಲ್ಲಿ ಈ ವಿಲ್ಲೈಗಳ ಕಾರ್ಯವೇನು ಎಂದು ಈಗ ನೀವು ಹೇಳಬಹುದಾ? ಇವು ಈ ನಾವು ಏನು ಹೀರಿಕೆ ಬಗ್ಗೆ ಮಾತಾಡ್ತಿದ್ದೀವಲ್ಲ, ಈ ಹೀರಿಕೆಗೆ ಸಹಾಯಕಾರಿಯಾಗಿರುತ್ತೆ. ಜೀರ್ಣಗೊಂಡ ಆಹಾರವು ಹೀರಿಕೆ ಮಾಡಬಲ್ಲಂತಹ ಮೇಲ್ಮೈ ಮೇಲೆ ಇದು ವಿಸ್ತೀರ್ಣವು ಅದು ಹೆಚ್ಚಾಗುತ್ತದೆ. ಅದರ ವಿಸ್ತೀರ್ಣ ಹೆಚ್ಚಾಗೋದ್ರ ಜೊತೆಗೆ ಆಹಾರವನ್ನು ಅದು ಹೀರಿಕೆ ಮಾಡಿಕೊಳ್ಳುತ್ತೆ, ಅಬ್ಸಾರ್ಬ್ ಮಾಡಿಕೊಳ್ಳುತ್ತೆ. ಅರ್ಥ ಆಗ್ತಿದೆ? ಈ ರೀತಿಯಾಗಿ ಅದು ಬ್ಲಡ್ಗೆ ಸೇರಿಕೊಳ್ಳುತ್ತೆ. ಇದು ನಿಮಗೆ ಕಾನ್ಸೆಪ್ಟ್ ಗೊತ್ತಿರೋಂಥದ್ದು. ಇದನ್ನು ನೆಕ್ಸ್ಟ್ ಅಸಿಮಿಲೇಷನ್ ಕಾನ್ಸೆಪ್ಟ್ ಒಂದು ಬರುತ್ತೆ. ಹೀರಲ್ಪಟ್ಟ ಆಹಾರ ಪದಾರ್ಥಗಳು ರಕ್ತನಾಳಗಳ ಮೂಲಕ ದೇಹದ ಬೇರೆ ಬೇರೆ ಅಂಗಗಳಿಗೆ ಸಾಗಾಣಿಕೆ ಆಗ್ತದೆ. ಅಲ್ಲಿ ಅವುಗಳು ಏನಾಗ್ತದೆ, ದೇಹಕ್ಕೆ ಅಗತ್ಯವಾದಂತಹ ಪ್ರೋಟೀನ್ಗಳಂತಹ ಸಂಕೀರ್ಣ ವಸ್ತುಗಳಾಗಿ ಜೋಡಣೆಗೊಳ್ತವೆ. ಇದನ್ನೇ ನಾವು ಸ್ವಾಂಗೀಕರಣ, ಅಸಿಮಿಲೇಷನ್. ಏನು ನಮಗಲ್ಲಿ ಸರಳ ವಸ್ತುಗಳಾಗಿ ಹೀರಿಕೆ ಆಗಿ ಇದು ಜೀರ್ಣ ಆಗಿ ಕಂಪ್ಲೀಟ್ ಆಗಿರುತ್ತಲ್ಲ, ಈಗ ಹೀರ್ಕೊಳ್ಳುತ್ತೆ. ಹೀರ್ಕೊಂಡ ನಂತರ ಬ್ಲಡ್ ವೆಸಲ್ಸ್ ಮೂಲಕ ಬಾಡಿಯ ಎಲ್ಲ ಪಾರ್ಟ್ಸ್ಗಳಿಗೂ ಸಹಿತ ಸೇರಿಕೊಳ್ಳುತ್ತೆ. ಈ ಕೈಲಿ ಏನಾಗುತ್ತೆ, ಕೆಲವೊಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ, ಪ್ರೋಟೀನ್ ಅಂತಹ ಸಂಕೀರ್ಣ ವಸ್ತುಗಳಾಗಿ ಅದು ಮತ್ತೆ ಜೋಡಣೆ ಆಗುತ್ತೆ.
ಜೋಡಣೆ ಆಗ್ತಾರೋದಕ್ಕೇನೆ ಇದಕ್ಕೇನಂತಾರೆ ಸ್ವಾಂಗೀಕರಣ ಅಸಿಮ್ಯುಲೇಷನ್ ಅಂತ ಹೇಳಿ ಕರೀತಾರೆ. ಜೀವಕೋಶಗಳಲ್ಲಿ ಆಕ್ಸಿಜನ್ ಸಹಯೋಗದೊಂದಿಗೆ ಗ್ಲೂಕೋಸ್, ಕಾರ್ಬನ್ ಡೈಆಕ್ಸೈಡ್ ಹಾಗೆ ನೀರಾಗಿ ವಿಭಜನೆಗೊಳ್ಳುತ್ತದೆ. ಅಲ್ಲಿ ಸಹಿತ ಸಂಕೀರ್ಣ ವಸ್ತು ಇದೇನಾಗುತ್ತೆ, ಮತ್ತೆ ವಿಭಜನೆ ಆಗ್ತದೆ. ಅಲ್ಲಿ ಗ್ಲೂಕೋಸ್, ಕಾರ್ಬನ್ ಡೈಆಕ್ಸೈಡ್, ನೀರಾಗಿ ಅದು ವಿಭಜನೆ ಆಗ್ತದೆ. ಜೊತೆಗೆ ಶಕ್ತಿಯು ಸಹಿತ ಬಿಡುಗಡೆ ಆಗ್ತದೆ. ಹೀರದೇ ಉಳಿದಂತಹ ಅಥವಾ ಜೀರ್ಣಗೊಳ್ಳದೇ ಉಳಿದಂತಹ ಆಹಾರವು ದೊಡ್ಡ ಕರಳನ್ನು ಸೇರ್ತದೆ. ದೊಡ್ಡ ಕರಳಿನ ಬಗ್ಗೆ ನೆಕ್ಸ್ಟ್ ಇವಾಗ ನೋಡಿ, ನೆಕ್ಸ್ಟ್ ಸ್ಟೆಪ್ ಇವಾಗ ದೊಡ್ಡ ಕರಳು. ದೊಡ್ಡ ಕರಳು, ದೊಡ್ಡ ಕರಳು ಇವಾಗ ಸಣ್ಣ ಕರಳಲ್ಲಿ ಹೇಗಿರುತ್ತೆ ಅಂತ ಹೇಳಿ ನಿಮಗೆ ಗೊತ್ತಾಯ್ತಲ್ವ? ಅದೇ ರೀತಿಯಾಗಿ ಈ ದೊಡ್ಡ ಕರಳಲ್ಲೂ ಸಹಿತ ನಾವು ಆಹಾರ ಏನಾಗುತ್ತೆ ಈಗ ನೆಕ್ಸ್ಟ್ ದೊಡ್ಡ ಕರಳಿಗೆ ಎಂಟರ್ ಆಗುತ್ತೆ. ಸಣ್ಣ ಕರಳಿಗಿಂತ ಅಗಲವಾಗಿರುತ್ತಿದ್ದು, ಉದ್ದ ಮಾತ್ರ ಕಡಿಮೆ ಇರುತ್ತೆ. ದೊಡ್ಡ ಕರಳು ಅಂತ ಕರೆಯೋದಕ್ಕೆ ಇದೇ ರೀಸನ್, ಅಗಲ ಇರೋಕ್ಕೆ ಕಾರಣ. ಅದು 7.5 meters ಇತ್ತು, ಇದರಲ್ಲಿ ಈ ಇದ್ರ ಏನು ಲೆಂತ್ ಎಷ್ಟಿರುತ್ತೆ ಅಂದರೆ 1.5 meters ಇರುತ್ತೆ. ಜೀರ್ಣಗೊಳ್ಳದ ಆಹಾರದಿಂದ ಏನಾಗಿರುತ್ತೆ, ನೀರನ್ನು ಮತ್ತು ಲವಣವನ್ನು, ವಾಟರ್ ಆ್ಯಂಡ್ ಸಾಲ್ಟ್ನ ಇದು ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ, ಹೀರ್ಕೊಳ್ಳುತ್ತೆ. ದೊಡ್ಡ ಕರುಳಲ್ಲಿ ಯಾವುದೇ ರೀತಿಯಾದಂತಹ ಜೀರ್ಣಕ್ರಿಯೆ ಆಗೋದಿಲ್ಲ, ಗೊತ್ತಾಗ್ತಿದೆಯಾ? ಕೇವಲ ಅಬ್ಸಾರ್ಬ್ಷನ್ ಮಾತ್ರ ಆಗುತ್ತೆ. ನೀರು ಮತ್ತು ಲವಣ ಏನಾದರೂ ಇತ್ತು ಅಂದರೆ ಅದು ಮಾತ್ರ ಅದು ಹೀರ್ಕೊಳ್ಳುತ್ತೆ. ಉಳಿದ ತ್ಯಾಜ್ಯ ಗುದನಾಳವನ್ನು ಸೇರ್ತದೆ, ಅಲ್ಲಿಂದ ಅದು ವಿಸರ್ಜನೆಗೊಳ್ಳುತ್ತದೆ, ಗೊತ್ತಾಗ್ತಿದೆಯಾ? ಇದು ನಿಮಗೆ ಜೀರ್ಣಕ್ರಿಯೆ ಇನ್ ಹ್ಯೂಮನ್ಸ್, ಮನುಷ್ಯರಲ್ಲಿ ಯಾವ ರೀತಿಯಾಗಿರುತ್ತೆ ಅಂಥೇಳಿ. ನೆಕ್ಸ್ಟ್ ನೋಡೋಣ, ಈಗ ಮೆಲುಕು ಹಾಕುವಂಥ ಪ್ರಾಣಿಗಳು, ರುಮಿನೆಂಟ್ಸ್, ಹುಲ್ಲು ತಿನ್ನುವಂಥ ಪ್ರಾಣಿಗಳಲ್ಲಿ ಯಾವ ರೀತಿಯಾಗಿ ಈ ಜೀರ್ಣಕ್ರಿಯೆ ಇದೆ ಅಂಥೇಳಿ. ಹುಲ್ಲು ತಿನ್ನುವಂಥ ಪ್ರಾಣಿಗಳು ಯಾವ್ಯಾವು? ಹಸು, ಎಮ್ಮೆ, ಇನ್ನಿತರ ಪ್ರಾಣಿಗಳು ನೀವು ನೋಡ್ಬೋದು. ಇಂತಹ ಪ್ರಾಣಿಗಳನ್ನು ನಾವು ರುಮೆನ್ ಅಂತ ಹೇಳಿ ಕರಿತೀವಿ, ರುಮಿನೆಂಟ್ಸ್ ಅಂತ ಹೇಳಿ ಕರಿತೀವಿ, ಮೆಲುಕು ಹಾಕುವಂತಹ ಪ್ರಾಣಿಗಳು ಅಂತ ಹೇಳಿ ಕರಿತೀವಿ. ಯಾಕೆ ಹಾಗೆ ಕರಿತೀವಿ ಅಂತಂದರೆ, ಇವುಗಳೇನು ಮಾಡ್ತವೆ, ಸಸ್ಯವನ್ನು ಅದೇನು ಅದಕ್ಕೆ ಕೊಟ್ಟಿರುವಂತಹ ಹುಲ್ಲನ್ನು ಅದು ತಿನ್ನುತ್ತೆ. ತಿಂದ ನಂತರ ಅದರ ಆ ಬಾಡಿಯಲ್ಲಿ ಅದರ ಬಾಡಿಯಲ್ಲಿರುವಂತಹ ರುಮೆನ್ ಅನ್ನೋ ಒಂದು ಪಾರ್ಟಿಗೆ ಅದು ಕಳಿಸುತ್ತೆ. ಕಳಿಸಿದ ನಂತರ ಅದೆಲ್ಲ ತಿನ್ನುತ್ತೆ, ಎಷ್ಟು ಸಿಗುತ್ತೋ ಅದೆಲ್ಲ ತಿಂದು ಅಲ್ಲಿ ಸ್ಟೋರ್ ಮಾಡ್ಕೊಳ್ಳುತ್ತೆ. ಮತ್ತೆ ಅದು ಫ್ರೀ ಇದ್ದಾಗ ಅಥವಾ ಸುಮ್ಮನೆ ಕೂತ್ಕೊಂಡಾಗ ಅಥವಾ ಹೊಟ್ಟೆ ಹಸ್ತಾಗ್ಲೋ ಏನೋ ಅದಕ್ಕೆ ಆಗೇನು ಮಾಡುತ್ತದೋ ಅದನ್ನು ವಾಪಸ್ ತೊಗೊಂಡು ಮತ್ತೆ ಜಗತಾ ಕೂತಿರುತ್ತೆ. ನೀವು ನೋಡಿರ್ತೀರ, ಎಮ್ಮೆ ಕೂತ್ಕೊಂಡು ಜಗಿತಾ ಕೂತಿರೋದನ್ನು ನೀವು ನೋಡ್ತಾ ಇರ್ಬೋದಲ್ವ? ಆ ಥರ ನಿರಂತರವಾಗಿ ಜಗಿತಾ ಇರುವುದನ್ನು ನೀವು ಗಮನಿಸಿರ್ತೀರ. ಅವು ಬೇಗನೆ ಹುಲ್ಲನ್ನು ನುಂಗ್ತವೆ, ಅದು ಏನು ಮಾಡುತ್ತದನ್ನು ಜಠರದ ರುಮೆನ್ ಎಂಬ ಭಾಗಕ್ಕೆ ಅದು ಕಳಿಸುತ್ತೆ, ಅಲ್ಲಿ ಸಂಗ್ರಹ ಆಗುತ್ತೆ. ಇಲ್ಲಿ ಆಹಾರವು ಅರೆ ಜೀರ್ಣಕ್ರಿಯೆಗೆ ಒಳಗಾಗ್ತದೆ, ಕಂಪ್ಲೀಟ್ ಇಲ್ಲಿ ಆಗಿರೋದಿಲ್ಲ, ಗೊತ್ತಾಗ್ತಿದೆಯಾ? ಇದನ್ನು ಮೆಲುಕು ಎನ್ನುವರು, ಕಡ್ ಅಂತ ಹೇಳ್ತಾರೆ. ಪುನಃ ಇದನ್ನು ಸಣ್ಣ ಸಣ್ಣ ಉಂಡೆಗಳಾಗಿ ಬಾಯಿಗೆ ಮಳಿಸಿಕೊಂಡು ಮತ್ತೆ ಅದೇನು ಮಾಡುತ್ತೆ, ಜಗಿತಾ ಕೂತಿರುತ್ತೆ. ಈ ಪ್ರಕ್ರಿಯೆಯನ್ನು ನಾವೇನಂತ ಕರಿತೀವಿ, ರುಮಿನೇಷನ್, ಮೆಲುಕು ಹಾಕುವುದು ಅಂಥೇಳಿ ಕರೀತಾರೆ. ಇಂತಹ ಪ್ರಾಣಿಗಳನ್ನು ಮೆಲುಕು ಹಾಕುವಂಥ ಪ್ರಾಣಿಗಳು, ಗೊತ್ತಾಗ್ತಿದೆಯಾ? ಇದು ಕೇವಲ ನಾವು ಇಂತಹ ಪ್ರಾಣಿಗಳಲ್ಲಿ ಮಾತ್ರ ನೋಡೋಕ್ಕೆ ಸಾಧ್ಯ ಆಗುತ್ತೆ. ಈ ಅತಿಸಾರ ORS ಬಗ್ಗೆ ಹೇಳ್ತೀನಿ, ಇದನ್ನು ಮುಗಿಸ್ಬಿಡೋಣ ಫಸ್ಟ್. ಹುಲ್ಲಿನಲ್ಲಿ ಏನಾಗಿರುತ್ತೆ ಅಂದರೆ ಸೆಲ್ಯುಲೋಸ್ ಎಂಬ ಒಂದು ಕಾರ್ಬೋಹೈಡ್ರೇಟ್ ಇರುತ್ತೆ, ಗೊತ್ತಾಗ್ತಿದೆಯಾ? ಈ ಸೆಲ್ಯುಲೋಸ್ ಅನ್ನುವಂತಹ ಒಂದು ಭಾಗ, ಅದನ್ನು ನಾವೇನಾದರೂ ನಮ್ಮ ಅಂದರೆ ಮನುಷ್ಯರೇನಾದರೂ ಅದನ್ನು ಸೇವನೆ ಮಾಡಿದ್ರು ಅಂತಂದರೆ ಅಂತಹ ಒಂದು ಕಾರ್ಬೋಹೈಡ್ರೇಟ್ ನಮ್ಮ ಬಾಡಿಲಿ ಅದು ಜೀರ್ಣ ಆಗೋದಿಲ್ಲ. ಯಾಕಾಗಿ ಜೀರ್ಣ ಆಗೋದಿಲ್ಲ ಅಂತಂದರೆ, ಅದನ್ನು ಜೀರ್ಣ ಮಾಡುವಂತಹ ಬ್ಯಾಕ್ಟೀರಿಯಾ ನಮ್ಮ ಒಂದು ಜಠರದಲ್ಲಾಗಲಿ ಅಥವಾ ನೀವು ಸಣ್ಣ ಕರಳಲ್ಲಾಗಲಿ ಎಲ್ಲೂ ಸಹಿತ ಬ್ಯಾಕ್ಟೀರಿಯಾ ಇರೋದಿಲ್ಲ, ಗೊತ್ತಾಗ್ತಿದೆಯಾ ಹೇಳ್ತಾ ಇರೋದು? ಸೊ ಅದಕ್ಕೋಸ್ಕರ ಅಂತಹ ಒಂದು ಕಾರ್ಬೋಹೈಡ್ರೇಟ್ನ ಕೇವಲ ಹುಲ್ಲು ತಿನ್ನುವಂತಹ ಪ್ರಾಣಿಗಳು ಯಾವಿದಾವಲ್ವ, ರುಮಿನೆಂಟ್ಸ್ಗಳಿದಾವಲ್ವ, ಅಂತಹ ಪ್ರಾಣಿಗಳಲ್ಲಿರುವಂತಹ ಬ್ಯಾಕ್ಟೀರಿಯಾ ಇದಕ್ಕೆ ಸಪೋರ್ಟಿವ್ ಆಗಿರುತ್ತೆ. ಆ ಕಾರಣದಿಂದಾಗಿ ಅವುಗಳು ಸೆಲ್ಯುಲೋಸ್ನ ತಿಂದಾಗ ಮಾತ್ರ ಅದು ಕರಗುತ್ತೆ, ಗೊತ್ತಾಗ್ತಿದೆಯಾ? ಹಸು, ಜಿಂಕೆ ಇತ್ಯಾದಿಗಳಂಥ ಮೆಲುಕು ಹಾಕುವಂಥ ಪ್ರಾಣಿಗಳಲ್ಲಿ ರುಮೆನ್ನಲ್ಲಿರುವಂತಹ ಬ್ಯಾಕ್ಟೀರಿಯಾ ಸೆಲ್ಯುಲೋಸನ್ನು ಜೀರ್ಣಿಸಲು ಸಹಾಯ ಮಾಡುತ್ತದೆ. ಮನುಷ್ಯರು ಸೇರಿದಂತೆ ಹಲವು ಪ್ರಾಣಿಗಳು ಸೆಲ್ಯುಲೋಸನ್ನು ಜೀರ್ಣಿಸಿಕೊಳ್ಳಲು ಸಾಧ್ಯ ಇಲ್ಲ. ಕುದುರೆ, ಮೊಲ ಇತ್ಯಾದಿಗಳಂತಹ ಪ್ರಾಣಿಗಳಲ್ಲಿ ಸಣ್ಣ ಕರಳು, ದೊಡ್ಡ ಕರಳಿನ ಮಧ್ಯ ಸಿಕಮ್ ಅಂತ ಹೇಳಿ ಇರುತ್ತೆ. ಸಿಕಮ್ನಲ್ಲಿರುವಂತಹ ಕೆಲವು ಬ್ಯಾಕ್ಟೀರಿಯಾಗಳು ಆಹಾರದ ಸೆಲ್ಯುಲೋಸನ್ನು ಜೀರ್ಣಿಸ್ತವೆ. ಇದು ನಾವು ಏನು ರುಮಿನೆಂಟ್ಸ್ಗಳನ್ನು ಬಿಟ್ಟು ಇನ್ನು ಉಳಿದಿರುವಂತಹ ಕೆಲವು ಪ್ರಾಣಿಗಳ ಬಗ್ಗೆ ಮಾತಾಡೋದಾದರೆ, ಕುದುರೆ, ಮೊಲ ಇಂಥ ಪ್ರಾಣಿಗಳಲ್ಲಿ ಏನಾಗಿರುತ್ತೆ ಅಂದರೆ ಸಿಕಮ್ ಅಂತ ಹೇಳಿರುತ್ತೆ. ಅದು ಎಲ್ಲಿರುತ್ತೆ ಅಂದರೆ ಸಣ್ಣ ಕರಳು ಮತ್ತು ದೊಡ್ಡ ಕರಳ ಮಧ್ಯ ಇರುತ್ತೆ.
ಈ ಸಿಕಂನಲ್ಲಿ ಇರುವಂತಹ ಕೆಲವು ಬ್ಯಾಕ್ಟೀರಿಯಾಗಳೇನಾಗಿರುತ್ತೆ ಅಂದರೆ ಆಹಾರದಲ್ಲಿರುವಂತಹ ಸೆಲ್ಯುಲೋಸ್ ಎಂಬ ಒಂದು ಭಾಗವನ್ನು ಏನು ಮಾಡುತ್ತದೋ ಜೀರ್ಣವನ್ನು ಮಾಡುತ್ತವೆ. ಇವು ಮನುಷ್ಯರಲ್ಲೂ ಸಹಿತ ಇದು ಇರೋದಿಲ್ಲ. ಸಣ್ಣ ಕರಳು ಆಗ್ತಿದ್ದಂಗೆ ನೆಕ್ಸ್ಟ್ ಫುಡ್ಡಲ್ಲಿಗೆ ಹೋಗುತ್ತೆ, ದೊಡ್ಡ ಕರಳಿಗೆ ಹೋಗುತ್ತೆ. ಅದ್ರ ಮಧ್ಯೆ ಯಾವುದೇ ರೀತಿಯಾದಂಥ ಎಕ್ಸ್ಟ್ರಾ ಒಂದು ಭಾಗ ಇರೋದಿಲ್ಲ. ಇದುವರೆಗೆ ನೀವು ಜೀರ್ಣಾಂಗದ ಒಂದು ವ್ಯವಸ್ಥೆಯನ್ನು ಹೊಂದಿರುವಂಥ ಪ್ರಾಣಿಗಳ ಬಗ್ಗೆ ಕಲ್ತೀರ, ಗೊತ್ತಾಗ್ತಿದೆಯಾ? ಬಾಯಿ ಅಥವಾ ಜೀರ್ಣಾಂಗ ವ್ಯವಸ್ಥೆ ಇಲ್ಲದ ಬಹಳಷ್ಟು ಸಣ್ಣ ಜೀವಿಗಳಿದ್ದಾವೆ. ಅವುಗಳು ಆಹಾರವನ್ನು ಹೇಗೆ ಅವು ಪಡ್ಕೊಳ್ತವೆ, ಹೇಗೆ ಜೀರ್ಣ ಮಾಡ್ಕೊಳ್ತವೆ, ಮತ್ತೊಂದು ಕುತೂಹಲಕಾರಿ ಆಹಾರ ಸೇವನೆ ವಿಧಾನ ಹೇಗಿರುತ್ತೆ, ಅದೆಲ್ಲವೂ ಸಹಿತ ನಾವು ಇವಾಗ ನೋಡ್ತಾ ಹೋಗೋಣ. ಆದರೆ ಫಸ್ಟ್ ನಮಗೆ ಬರೋದು ಅಮೀಬಾ. ಅದಕ್ಕಿಂತ ಮುಂಚೆ ಸ್ವಲ್ಪ ಹಿಂದೆ ಹೋಗ್ಬಿಡೋಣ, ORS ಬಗ್ಗೆ ತಿಳ್ಕೊಳ್ಬಿಡೋಣ. ಅತಿಸಾರ, ಡಯಾರಿಯೆ. ಹಾಗಂದರೆ ಕೆಲವೊಮ್ಮೆ ನಿಮಗೇನಾಗ್ತಿರುತ್ತೆ ಅಂದರೆ ನೀರು ನೀರಾಗಿರುವಂತಹ ಮಲವನ್ನು ವಿಸರ್ಜನೆ ಮಾಡುವಂತಹ ಒತ್ತಡವನ್ನು ನೀವು ಅನುಭವಿಸಿರ್ತೀರ. ಅದನ್ನೇ ನಾವು ಹೇಳೋದು ಅತಿಸಾರ, ಡಯೇರಿಯಾ ಅಂತೇಳಿ ಕರಿತೀವಿ. ಇದು ಯಾಕಾಗುತ್ತೆ? ಸೋಂಕಿನಿಂದ ಅಥವಾ ಕಲುಷಿತ ಆಹಾರ ಸೇವನೆಯಿಂದ ಅಥವಾ ಅಜೀರ್ಣದಿಂದಲೂ ಸಹಿತ ಆಗಿರಬಹುದು. ಭಾರತದಲ್ಲಿ ಅದರಲ್ಲೂ ಮಕ್ಕಳಲ್ಲಿ ಇದು ಬಹಳ ಸಾಮಾನ್ಯವಾದಂತಹ ಕಾಯಿಲೆ ಆಗಿದೆ. ರೋಗವು ತೀವ್ರ ಸ್ವರೂಪ ಪಡೆದಾಗ ನಮಗೆ ಅಲ್ಲಿ ಪ್ರಾಣ ಹೋಗೋ ಸಾಧ್ಯತೆಯೂ ಇರುತ್ತೆ. ನೋಡಿ ಎಷ್ಟು ಡೇಂಜರಸ್ ಅಲ್ವಾ. ನೀರು ಮತ್ತು ಲವಣಗಳ ನಷ್ಟದಿಂದಾಗಿ ಯಾಕಾಗುತ್ತೆ? ನೀವು ನೋಡಬಹುದು ನಮ್ಮ ಬಾಡಿಯಲ್ಲಿ ಎಕ್ಸ್ಕ್ರೀಟ್ ಆಗುವಂತಹ ಒಂದು ಭಾಗಗಳು ಏನೇನಿದಾವಲ್ವಾ, ಎಕ್ಸಾಂಪಲ್ ಕಣ್ಣೀರಾಗಿರಬಹುದು, ಬೆವರಾಗಿರಬಹುದು. ಕಣ್ಣೀರನ್ನು ಟೇಸ್ಟ್ ಮಾಡಿ ನೋಡಿರ್ತೀರ, ಯೂಶ್ವಲಿ ಅದು ಉಪ್ಪುಪ್ಪಾಗಿರುತ್ತೆ. ನೆಕ್ಸ್ಟ್ ಬೆವರಿರ್ತೀರ, ಬೆವರದಾಗ್ಲೂ ಅದು ಉಪ್ಪುಪ್ಪು, ನಿಮಗೆ ಜಸ್ಟ್ ಟೇಸ್ಟ್ ಮಾಡಿರ್ತೀರ ಅಲ್ವಾ. ನೆಕ್ಸ್ಟ್ ಅದೇ ರೀತಿಯಾಗಿ ಯೂರಿನ್ ಆಗಿರ್ಬೋದು. ಅದೇ ರೀತಿ ನೆಕ್ಸ್ಟ್ ಈಗ ನಾವೇನು ಫಿಕಸ್ ಬಗ್ಗೆ ಮಾತಾಡಿದ್ವಲ್ಲ, ಮಲದ ಬಗ್ಗೆ, ಅದು ಸಹಿತ ಎಲ್ಲದರಲ್ಲೂ ಏನಾಗಿರುತ್ತೆ, ಈ ನೀರು ಮತ್ತು ಲವಣದ ಹೆಚ್ಚು ಪ್ರಮಾಣ ಇರೋ ಕಾರಣ ಅದು ಹೆಚ್ಚು ಹೋಗ್ತಾ ಇರುತ್ತಲ್ವ, ಆ ಕಾರಣದಿಂದಾಗಿ ನೀರು ಮತ್ತು ಲವಣಗಳ ನಷ್ಟದಿಂದಾಗಿ ಪ್ರಾಣಾಪಾಯ ಸಂಭವಿಸುತ್ತದೆ. ಡಯೇರಿಯಾ ಇದರಲ್ಲಿ ಏನಾಗ್ತಿರುತ್ತೆ, ಹೆಚ್ಚು ವಿಸರ್ಜನೆ ಆಗ್ತಾ ಇರುತ್ತಲ್ವ, ಮಲವಿಸರ್ಜನೆ ಆಗೋ ಕಾರಣ ಅಲ್ಲಿ ನೀರು ಮತ್ತು ಲವಣಗಳ ನಷ್ಟ ಆಗ್ತಾ ಇರುತ್ತೆ. ಇದು ಇಟ್ಸ್ ವೆರಿ ಎಸೆನ್ಷಿಯಲ್ ಫಾರ್ ಬಾಡಿ, ಹೆಲ್ದಿ ಬಾಡಿಗೆ ಬೇಕೇ ಬೇಕಾಗ್ತದೆ. ಆ ಕಾರಣದಿಂದಾಗಿ ಈ ಮರಣ ಸಂಭವಿಸುವಂತಹ ಸಾಧ್ಯತೆಯೂ ಸಹಿತ ಇರುತ್ತೆ. ಆದ್ದರಿಂದ ಅತಿಸಾರವನ್ನು ನಿರ್ಲಕ್ಷಿಸಬಾರ್ದು. ವೈದ್ಯರನ್ನು ಭೇಟಿ ಮಾಡುವಂಥ ಅದು ಜೊತೆಗೆ ಆಗಲಿಲ್ಲ ನಿಮಗೆ ಅಂತಂದರೆ, ಅರ್ಜೆಂಟ್ ಇದೆ ಅಥವಾ ತುಂಬ ಸೀರಿಯಸ್ ಇದೆ ಅಂದರೆ ಆ ಕಾರಣ ಆಗ ನೀವೇನು ಮಾಡ್ಬೋದು, ಉಪ್ಪು ಮತ್ತು ಸಕ್ಕರೆಯನ್ನು ಕರಗಿಸುವಂತಹ ನೀರಿನಲ್ಲಿ ಕರಗಿಸ್ಕೊಂಡು ಕುಡಿಬೇಕು. ಈ ನೀರಿಗೆ ನಾವೇನಂತ ಕರಿತೀವಿ ಅಂದರೆ ORS, ಓರಲ್ ರೀಹೈಡ್ರೇಷನ್. ರೀ ಪುನಃ ಅಂತ ಹೇಳಿ, ರೀ ಅಂತಂದರೆ ಪುನಃ, ರೀ ಅಂದರೆ ಈಗ ನೀವು ರೀಸೈಕಲ್ ಅಂತೀವಿ ಅಂದರೆ ಅದನ್ನು ಪುನರ್ಬಳಕೆ, ಪುನರ್ ಗೊತ್ತಾಗ್ತಿದೆಯಾ, ರೀಹೈಡ್ರೇಷನ್ ಸೊಲ್ಯೂಷನ್, ಮೌಖಿಕ ಜಲ ಮರುಪೂರಣ ಪೂರಣ ದ್ರಾವಣ ಅಂತ ಹೇಳಿ ಕರಿತೀವಿ. ಈ ರೀತಿಯಾಗಿ ಮಾಡ್ಕೊಳ್ಳೋದ್ರಿಂದ ನೀವು ಸ್ವಲ್ಪ ಸ್ಟಡಿ ಆಗ್ತೀರ, ಎನರ್ಜಿ ಸ್ವಲ್ಪ ಸಿಕ್ಕಿರುತ್ತೆ, ಗೊತ್ತಾಗ್ತಿದೆಯಾ? ಅಮೀಬಾದಲ್ಲಿ ಆಹಾರ ಸೇವನೆ ಹೇಗಿರುತ್ತೆ, ಜೊತೆಗೆ ಅದರಲ್ಲಿ ಜೀರ್ಣಕ್ರಿಯೆ ಹೇಗಿರುತ್ತೆ ಈಗ ನೋಡ್ತಾ ಬರೋಣ. ಅಮೀಬಾಕ್ಕೆ ಯಾವುದೇ ರೀತಿಯಾದಂತಹ ಒಂದು ಆಕಾರ ಇರೋದಿಲ್ಲ, ಅದು ಏನಾಗ್ತಿರುತ್ತೆ, ಸ್ಪ್ಲಿಟ್ ಆಗ್ತಾನೇ ಇರುತ್ತೆ. ಆ ಕಾರಣದಿಂದಾಗಿ ಅದಕ್ಕೆ ಇದ್ರದ್ದೇ ಆದಂಥ ಇಷ್ಟೇ ಒಂದು ಶೇಪ್ ಇರುತ್ತೆ, ಇಷ್ಟೇ ಆಕಾರದಲ್ಲಿರುತ್ತೆ, ಇಂಥದ್ದೇ ಹೀಗೆ ಇರುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ. ಅಮೀಬಾವು ಇದ್ರ ಬಗ್ಗೆ ಇನ್ನೂ ಹೆಚ್ಚು ಡೀಟೇಲ್ ನಿಮಗೆ 9th ಸ್ಟ್ಯಾಂಡರ್ಡಲ್ಲಿ ಸಿಗುತ್ತೆ, ನಾನು ಅಲ್ಲಿ ಎಕ್ಸ್ಪ್ಲನೇಷನ್ ಕೊಡ್ತೀನಿ. ಅಮೀಬಾವು ಕೊಳದ ನೀರಿನಲ್ಲಿ ಕಾಣಸಿಗುವಂತಹ ಏಕಕೋಶೀಯ ಜೀವಿ. ಇದನ್ನು ನೀವು ನೋಟ್ ಮಾಡ್ಕೊಳ್ಳೋದು ತುಂಬ ಒಳ್ಳೆಯದು. ಏಕಕೋಶೀಯ ಜೀವಿಗಳ ಒಂದು ಲೀಸ್ಟ್ ನಿಮ್ಮ ಹತ್ರ ಇರಲಿ, ಹಾಗೆ ಬಹುಕೋಶೀಯ ಜೀವಿದೇನು ಪ್ರಾಬ್ಲಮ್ ಇಲ್ಲ, ಆರಾಮಾಗಿ ನೀವು ಕಂಡುಹಿಡಿಬೋದು. ಏಕಕೋಶೀಯ ಜೀವಿಗಳ ಬಗ್ಗೆ ಒಂದಿಷ್ಟು ಲೀಸ್ಟನ್ನು ಮಾಡ್ಕೊಳ್ಳಿ, ಬ್ಯಾಕ್ಟೀರಿಯಾ ಹಾಗೆ ಈಸ್ಟ್ ಈ ಥರದ್ದೆಲ್ಲ ಪ್ರಾಣಿಗಳು. ಸೂಕ್ಷ್ಮಣ ಜೀವಿಯಾಗಿದೆ ಅದು, ಕೋಶಪೊರೆಯಿಂದ ಆವೃತವಾಗಿರುತ್ತೆ. ಕೋಶಪೊರೆ ಇದಕ್ಕೆ ಇದ್ದೇ ಇರುತ್ತೆ, ಸೆಲ್ ವಾಲ್. ದುಂಡಗಿನ ಸಾಂದ್ರವಾದಂತಹ ಕೋಶ ಕೇಂದ್ರ ಇರುತ್ತೆ, ಸೆಂಟ್ರಲಲ್ಲಿರುತ್ತೆ. ಹಲವು ಸಣ್ಣ ಸಣ್ಣ ಗುಳ್ಳೆಗಳಂತಹ ಅವಕಾಶಗಳಿರ್ತವೆ, ವ್ಯಾಕ್ಯೂಲ್ಸ್, ಸಣ್ಣ ಸಣ್ಣ ಗುಳ್ಳೆ ರೀತಿಯಲ್ಲಿ ಇರ್ತವೆ. ಅಮೀಬಾದ ಕೋಶ ದ್ರವ್ಯದಲ್ಲಿದೆ, ಇಲ್ಲಿ ಕೋಶ ದ್ರವ್ಯ ಇರುತ್ತಿದ್ದಲ್ಲೆಲ್ಲ ಮಧ್ಯದಲ್ಲಿ ಏನಾಗಿರುತ್ತೆ, ಈ ಒಂದು ಗುಳ್ಳೆ ಆಕಾರದಲ್ಲಿರುವಂತಹ ವ್ಯಾಕ್ಯೂಲ್ಸ್ಗಳಿರ್ತವೆ. ಅಮೀಬಾವು ನಿರಂತರವಾಗಿ ತನ್ನ ಆಕಾರ ಮತ್ತು ಜಾಗವನ್ನು ಬದಲಿಸ್ತಾ ಇರುತ್ತೆ. ಅದು ಚಲಿಸಲು ಮತ್ತು ಆಹಾರ ಹಿಡಿಯಲು ಮಿಥ್ಯಪಾದ ಎಂಬ ಒಂದು ಅದರ ಬಾಡಿಯ ಒಂದು ಪಾರ್ಟನ್ನು ಯೂಸ್ ಮಾಡ್ಕೊಳ್ತಾ ಹೋಗುತ್ತೆ. ಅದನ್ನು ನಾವು ಮಿಥ್ಯಪಾದ ಯಾಕೆ ಅಂತ ಹಂಗೆ ಕರಿತೀವಿ ಅಂದರೆ, ಯಾಕಂದರೆ ಇದರ ಒಂದು ಆಕಾರ ಚೇಂಜಸ್ ಆಗ್ತಾನೆ ಇರುತ್ತಲ್ವ, ಈ ರೀತಿಯಾಗಿ ಹೊರಗಡೆ, ಇವನ್ನೇ ನಾವು ಮಿಥ್ಯಪಾದ ಅಂತ ಹೇಳಿ ಕರಿತೀವಿ, ಗೊತ್ತಾಗ್ತಿದೆಯಾ? ನಂತರ ಅಮೀಬಾವು ಕೆಲವು ಸೂಕ್ಷ್ಮಣ ಜೀವಿಗಳನ್ನು ತಿನ್ನುತ್ತವೆ. ಆಹಾರದ ಇರುವಿಕೆ ಇದಕ್ಕೆ ಅರಿವಾದ ಕೂಡಲೇ ಮಿಥ್ಯಪಾದಗಳನ್ನು ಆಹಾರದ ಸುತ್ತ ಅದು ಹೊರಚಾಚುತ್ತದೆ.
ಆಹಾರ ಈಗಿದೆ ನನ್ನ ಸುತ್ತ ಇಲ್ಲಿದೆ ನನ್ನ ಹತ್ರ ಬಂದಿದೆ ಅಥವಾ ನನಗೆ ಈಗ ಸಿಗುತ್ತೆ ಅಂತ ಹೇಳೋದಕ್ಕೆ ಗೊತ್ತಾದ ತಕ್ಷಣ ಅದೇನು ಮಾಡುತ್ತೆ ಮಿಥ್ಯಪಾದ ಇರುತ್ತಲ್ವ ಅದರಲ್ಲಿ ಅದನ್ನು ಹೊರಹಾಕುತ್ತೆ ಆಹಾರವನ್ನು ನುಂಗಿ ಕೋಶದೊಳಗೆ ಹಾಕ್ಕೊಳ್ಳುತ್ತೆ ಆ ಕೋಶದಲ್ಲಿರುವಂತಹ ಈ ಫುಡ್ ವ್ಯಾಕ್ಯೂಲ್ ರಸದಾನಿ ಇತ್ತಲ್ಲ ಹೇಳಿದ್ನಲ್ಲ ಗುಳ್ಳೆ ಆಕಾರದಲ್ಲಿರುತ್ತೆ ಅಂತ ಹೇಳಿ ಹೇಳಿದ್ವಲ್ಲ ಅದನ್ನೇನು ಮಾಡುತ್ತೆ ಅದರಲ್ಲಿ ಸಾರಿ ಈ ಆಹಾರ ಕಣಗಳನ್ನು ಅಲ್ಲಿಗೆ ಸೇರಿಸ್ಕೊಳ್ಳುತ್ತೆ ಜೀರ್ಣರಸಗಳನ್ನು ಆಹಾರದ ರಸದಾನಿಯೊಳಗೆ ಸ್ರವಿಸಿಗೆ ಅಲ್ಲಿ ಅದಕ್ಕೆ ಹೋಗುತ್ತೆ ಅಲ್ಲಿ ಡೈಜೆಸ್ಟಿವ್ ಜ್ಯೂಸಸ್ ಏನಿರ್ತಾವಲ್ಲ ಅವೆಲ್ಲ ಸೀಕ್ರೆಟ್ ಆಗ್ತವೆ ಅದು ಕರಗುತ್ತೆ ಈ ರೀತಿಯಾಗಿ ಈ ಮಿಥ್ಯಪಾದ ಎಲ್ಲಿ ಬೇಕಾದರೂ ಅದು ಎಕ್ಸ್ಟೆಂಡ್ ಶೇಪ್ನ ಚೇಂಜ್ ಮಾಡ್ಕೊಳ್ಳೋ ಕಾರಣ ಈ ಅಮೀಬಾಕ್ಕೆ ಯಾವುದೇ ರೀತಿಯಾದಂತಹ ಆಕಾರ ಇರೋದಿಲ್ಲ ಅದಕ್ಕೋಸ್ಕರನೇ ಇದನ್ನು ನಾವು ಮಿಥ್ಯಪಾದ ಅಂತ ಹೇಳಿ ಕರೆಯೋದು ಜೀರ್ಣರಸಗಳು ಆಹಾರ ರಸದಾನಿಯೊಳಕ್ಕೆ ಸ್ರವಿಕೆ ಆಗ್ತದೆ ಅವು ಆಹಾರದ ಮೇಲೆ ವರ್ತಿಸಿ ಅದನ್ನು ಸರಳ ಪದಾರ್ಥಗಳಾಗಿ ವಿಭಜಿಸುತ್ತದೆ ಇಲ್ಲಿಗೇನಾಯಿತು ಜೀರ್ಣ ಆಯಿತು ಹೀಗೆ ಜೀರ್ಣಗೊಂಡಂತಹ ಆಹಾರವು ಕ್ರಮೇಣ ಹೀರಲ್ಪಡ್ತದೆ ನೆಕ್ಸ್ಟ್ ಅಮೀಬಾವು ಅದನ್ನು ತನ್ನ ಬೆಳವಣಿಗೆಗೆ ಅಥವಾ ದೇಹದ ದುರಸ್ತಿತ್ತ ಏನಾದರೂ ಪ್ರಾಬ್ಲಮ್ ಇತ್ತು ಅಂದರೆ ಅದನ್ನಕ್ಕೆಲ್ಲ ಸರಿ ಮಾಡ್ಕೊಳ್ಳೋಕೆ ಯೂಸ್ ಮಾಡ್ಕೊಳ್ಳುತ್ತೆ ಸೇಮ್ ಆ್ಯಸ್ ಲೈಕ್ ಹ್ಯೂಮನ್ಸ್ ಜೀರ್ಣವಾಗದ ಆಹಾರವು ವಿಶೇಷ ಅವಕಾಶವಾದಂಥ ಅವಕಾಶದ ಮೂಲಕ ಹೊರಹಾಕಲ್ಪಡುತ್ತದೆ ಆಹಾರದ ಜೀರ್ಣಕ್ರಿಯೆಯ ಮೂಲ ಪ್ರಕ್ರಿಯೆ ಶಕ್ತಿಯ ಬಿಡುಗಡೆಯು ಎಲ್ಲ ಪ್ರಾಣಿಗಳಲ್ಲಿ ಏಕರೂಪವಾಗಿರುತ್ತೆ ಸಣ್ಣ ಕರುಳಿನಲ್ಲಿ ಹೀರಲ್ಪಟ್ಟಂತಹ ಆಹಾರವು ದೇಹದ ಬೇರೆ ಬೇರೆ ಭಾಗಗಳಿಗೆ ಸಾಗಾಣಿಕೆ ಆಗ್ತದೆ ಇದು ನಿಮಗೆ ಗೊತ್ತಿದೆ ಅಂತ ಅಂದ್ಕೊಳ್ತೀನಿ ಕೇವಲ ಸಣ್ಣ ಕರುಳಲ್ಲಿ ಇರುವಂತಹ ಆಹಾರ ಅಲ್ಲಿ ಜೀರ್ಣಕ್ರಿಯೆ ಆಗಿ ಹೆಚ್ಚು ಜೀರ್ಣಕ್ರಿಯೆ ಅಲ್ಲೇ ಆಗಿರುತ್ತೆ ಕಂಪ್ಲೀಟ್ ಡೈಜೆಷನ್ ಅಲ್ಲೇ ಆಗಿರುತ್ತೆ ಅಲ್ಲಿ ಅದು ನಿಮಗೇನು ನನ್ನ ವಿಲ್ಲೈ ಅಂತೇನು ಹೇಳಿದ್ನಲ್ಲ ಅಲ್ಲಿ ಅದನ್ನು ಅದರ ಮೂಲಕ ನಮ್ಮ ಬ್ಲಡ್ ವೆಸಲ್ಸ್ಗಳಿಗೆ ಹೋಗ್ತಾ ಹೋಗುತ್ತೆ ಈ ರೀತಿಯಾಗಿ ಎನರ್ಜಿ ಸಿಗ್ತಾ ಹೋಗುತ್ತೆ ಇದಿಷ್ಟು ನಿಮಗೆ ಪ್ರಾಣಿಗಳಲ್ಲಿ ಪೋಷಣೆ ಇಟ್ಸ್ ವೆರಿ ಇಂಪಾರ್ಟೆಂಟ್ ಲೆಸನ್ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಿಗೂ ಕೇಳುವಂತಹ ಇಂಪಾರ್ಟೆಂಟ್ ಕ್ವೆಶನ್ಸ್ಗಳು ಕಾನ್ಸೆಪ್ಟ್ಸ್ಗಳು ಈ ಚಾಪ್ಟರಲ್ಲಿ ನಿಮಗೆ ಸಿಗುತ್ತೆ ಸೊ ನೋಟ್ ಮಾಡ್ಕೊಳ್ತಾ ಹೋಗಿ ನೀವು ಕಂಪ್ಲೀಟ್ ವಿಡಿಯೋ ನೀವು ನೋಡಿದ ನಂತರ ಈ ಕ್ವೆಶನ್ಸ್ಗಳನ್ನು ಸಾಲ್ವ್ ಮಾಡೋದಕ್ಕೆ ಈಸಿ ಆಗುತ್ತೆ ನೋಡಬಹುದು ಮಾನವನ ಪೋಷಣೆಯ ಪ್ರಮುಖ ಹಂತಗಳು ಯಾವ್ಯಾವು ಏನು ಡೈಜೆಸ್ಟಿವ್ ಟ್ರ್ಯಾಕ್ ಇರುತ್ತಲ್ಲ ಅದನ್ನು ನೀವು ಒಂದೊಂದಾಗಿ ಬರೆದ್ರೆ ಆಯಿತು ನೆಕ್ಸ್ಟ್ ಮನುಷ್ಯನ ದೇಹದಲ್ಲಿ ಅತ್ಯಂತ ದೊಡ್ಡ ಗ್ರಂಥಿ ಯಾವುದು ನಾನು ಗ್ರಂಥಿಗಳ ಬಗ್ಗೆ ನಿಮಗೆ ಕಾನ್ಸೆಪ್ಟನ್ನು ತಿಳಿಸಿದ್ದೀನಿ ಪ್ಲೀಸ್ ನೋ ದಟ್ ಆಹಾರದ ಮೇಲೆ ಕ್ರಿಯೆ ನಡೆಸುವ ಹೈಡ್ರೋಕ್ಲೋರಿಕ್ ಆಮ್ಲ ಮತ್ತು ರಸಗಳನ್ನು ಡ್ಯಾಶ್ ರಸಗಳನ್ನು ಜಠರವು ಬಿಡುಗಡೆ ಮಾಡುತ್ತದೆ ಯಾವ ರಸವನ್ನು ಸಣ್ಣ ಕರುಳಿನ ಒಳಭಿತ್ತಿಯು ಡ್ಯಾಶ್ ಎಂಬ ಹಲವಾರು ಬೆರಳಿನಂತಹ ರಚನೆಗಳಿರ್ತವೆ ಈಗ ತಾನೇ ಹೇಳಿದ್ದೆ ಅಮೀಬಾವು ತನ್ನ ಆಹಾರವನ್ನು ಡ್ಯಾಶ್ ಇಲ್ಲಿ ಜೀರ್ಣಿಸುತ್ತದೆ ಅದಕ್ಕೇನಂತ ಕರಿತೀವಿ ಕರೆಕ್ಟಾಗಿ ಬರೆದ್ಬಿಡಿ ಆಯಿತಾ ಕೆಳಗಿನ ಸರಿ ತಪ್ಪು ನೋಡ್ಬೋದು ಪಿಷ್ಟದ ಜೀರ್ಣಕ್ರಿಯೆಯು ಜಠರದಲ್ಲಿ ಪ್ರಾರಂಭ ಆಗ್ತದೆ ಎಲ್ಲಿ ಪ್ರಾರಂಭ ಆಗೋದು ತಪ್ಪಲ್ವಾ ಎಲ್ಲಿ ಪ್ರಾರಂಭ ಆಗುತ್ತೆ ಅದನ್ನು ನೀವು ಹೇಳಿ ಓಕೆ ನಾಲಿಗೆಯು ಆಹಾರವನ್ನು ಲಾಲರಸದೊಂದಿಗೆ ಸೇರಿಸಲು ಯಾವಾಗ ಸಹಾಯ ಮಾಡುತ್ತದೆ ನಾಲಿಗೆಯು ಹೌದು ಮಿಕ್ಸಪ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಪಿತ್ತ ಕೋಶವು ತಾತ್ಕಾಲಿಕವಾಗಿ ಪಿತ್ತರಸವನ್ನು ಹಿಡಿದಿಟ್ಟುಕೊಂಡಿರುತ್ತದೆ ಈಸ್ ಇಟ್ ಪಾಸಿಬಲ್ ಮೆಲುಕು ಹಾಕುವಂಥ ಪ್ರಾಣಿಗಳು ನುಂಗಿರುವ ಹುಲ್ಲನ್ನು ಬಾಯಿಗೆ ಪುನಃ ತಂದುಕೊಳ್ಳುತ್ತದೆ ಅದನ್ನು ಸ್ವಲ್ಪ ಸಮಯದವರೆಗೆ ಜಗಿಯುತ್ತದೆ ಈಗ ತಾನೇ ರುಮಿನೆಂಟ್ಸ್ಗಳ ಬಗ್ಗೆ ನಾವು ಮಾತಾಡಿದ್ವಿ ಈಸಿಯಾಗಿದೆ ಅಂತ ಅಂದ್ಕೊಳ್ತೀನಿ ನೆಕ್ಸ್ಟ್ ನೋಡ್ಬೋದು ಕೊಬ್ಬು ಸಂಪೂರ್ಣವಾಗಿ ಇಲ್ಲಿ ಜೀರ್ಣವಾಗ್ತದೆ ಎಲ್ಲಿ ಕಂಪ್ಲೀಟ್ ಕಾನ್ಸೆಪ್ಟ್ ಯು ನೋ ದಟ್ ಜೀರ್ಣಗೊಳ್ಳದ ಆಹಾರದಿಂದ ನೀರು ಮುಖ್ಯವಾಗಿ ಇಲ್ಲಿ ಹೀರಲ್ಪಡುತ್ತದೆ ಎಲ್ಲಿ ನೋಡಬಹುದು ಎರಡಕ್ಕೂ ಆನ್ಸರ್ ಈಸಿಯಾಗಿದೆ ನೀವು ಇದನ್ನು ಸಾಲ್ವ್ ಮಾಡಿ ಇಟ್ಸ್ ವೆರಿ ಇಂಪಾರ್ಟೆಂಟ್ ಅಂದರೆ ನೀವು ಈ ರೀತಿಯಾದಂಥ ಒಂದು ಮ್ಯಾಚ್ ದ ಫಾಲೋಯಿಂಗ್ ಕಾನ್ಸೆಪ್ಟ್ನ ನೀವು ಡಿಸ್ಕಸ್ ಮಾಡಿದ್ದೆ ಆದರೆ ಗೊತ್ತಾದರೆ ನಿಮಗೆ ಇಟ್ ಹೆಲ್ಪ್ಫುಲ್ ಕಾರ್ಬೋಹೈಡ್ರೇಟ್ನಲ್ಲಿ ಶುಗರ್ ಇಟ್ಸ್ ಒಂದು ಯೂನಿಟ್ ಮೋನೋಮರ್ ಯೂನಿಟ್ ಏನಿರುತ್ತಲ್ವ ಸಣ್ಣ ಒಂದು ಭಾಗ ಯಾವುದು ಅದು ಸಕ್ಕರೆ ಆಗಿರುತ್ತೆ ಪ್ರೋಟೀನ್ನಲ್ಲಿ ಅಮೈನೋ ಆ್ಯಸಿಡ್ ಇರುತ್ತೆ ಕೊಬ್ಬಿನಲ್ಲಿ ಕೊಬ್ಬಿನ ಒಂದು ಆಮ್ಲ ಮತ್ತು ಗ್ಲಿಸರಾಲ್ ಇರುತ್ತೆ ವಿಲೇಗಳೆಂದರೆ ಏನು ಇದ್ರ ಬಗ್ಗೆ ಗೊತ್ತಿದೆ ನಿಮಗೆ ಪಿತ್ತರಸವು ಎಲ್ಲಿ ಉತ್ಪತ್ತಿಯಾಗ್ತದೆ ಆಹಾರದ ಯಾವ ಘಟಕವನ್ನು ಜೀರ್ಣಿಸಲು ಇದು ಸಹಾಯಕಾರಿಯಾಗಿರುತ್ತೆ ನಿಮ್ಗೆ ನೋಡ್ತಾ ಹೋಗ್ಬೋದು ಒಂದೊಂದೇ ಇದನ್ನು ಸಹಿತ ಇಟ್ಸ್ ವೆರಿ ಇಂಪಾರ್ಟೆಂಟ್ ಡೂ ಸಾಲ್ವ್ ದಿಸ್ ಏನಾದರೂ ಕನ್ಫ್ಯೂಷನ್ ಆಗ್ತದೆ ಅಥವಾ ತಪ್ಪು ಅಂತ ಅನಿಸಿದ್ರೆ ಅಥವಾ ಹೇಗೆ ಟ್ರಿಕ್ ಗೊತ್ತಾಗ್ತಿಲ್ಲ ಅಂತಂದರೆ ಅದನ್ನು ಸಹಿತ ನೀವು ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ನನ್ನ ನೇಮ್ ನೀವು ಸೆಲೆಕ್ಟ್ ಮಾಡಿದ್ರ ಮೂಲಕ ನೀವು ನನಗೆ ಕಾಂಟ್ಯಾಕ್ಟ್ ಮಾಡಿ ಕ್ವೆಶನನ್ನು ಕೇಳಬಹುದು ನೆಕ್ಸ್ಟ್ ನೋಡೋಣ ವಿಸ್ತರಿತ ಕಲಿಕೆ ವೈದ್ಯರನ್ನು ಭೇಟಿ ನೀಡಿ ಓಕೆ ಇದೆಲ್ಲ ಬೇಡ ಅನಿಸುತ್ತೆ ಈ ಕೆಳಗಿನ ಇಲ್ಲಿ ಕೊಟ್ಟಿರುವಂತಹ ವಿಟಮಿನ್ಗಳೆಂದರೇನು ಆಹಾರದಲ್ಲಿ ವಿಟಮಿನ್ಗಳು ಏಕೆ ಅವಶ್ಯಕ ವಿಟಮಿನ್ಗಳ ಬಗ್ಗೆ ಇಂಪಾರ್ಟೆನ್ಸ್ ಯಾಕೆ ಅಂತ ಅಂದರೆ ವಿಟಮಿನ್ಗಳನ್ನು ನಾವು ಯಾಕೆ ತೊಗೊತೀವಿ ಅಂತಂದರೆ ದೇಹದಕ್ಕೆ ನಾವೇನು ತೊಗೊಂಡಿರ್ತೀವಲ್ಲ ಉಳಿದಿರುವಂತಹ ಘಟಕಗಳು ಅವನ್ನೆಲ್ಲ ತೊಗೊಂಡ ತಕ್ಷಣ ನಮ್ಮ ದೇಹದ ಆರೋಗ್ಯ ಚೆನ್ನಾಗಿರುತ್ತೆ ಅಂತೇಳಿ ನಾವು ಹೇಳೋಕ್ಕಾಗಲ್ಲ
ದೇಹಕ್ಕೆ ಬರುವಂತಹ ಹೆಚ್ಚು ರೋಗಗಳನ್ನು ತಡೆಗಟ್ಟೋಕ್ಕೆ ಅಂದರೆ ರೋಗ ನಿರೋಧಕ ಶಕ್ತಿಯನ್ನು ಪಡೆಯೋದಕ್ಕೆ ನಮಗೆ ಈ ವಿಟಮಿನ್ಗಳು ನಮಗೆ ಸಹಾಯಕಾರಿಯಾಗಿರ್ತವೆ. ಗೊತ್ತಾಯ್ತಾ? ನೆಕ್ಸ್ಟ್ ಹಾಲು ಹರುಗಳ ಬಗ್ಗೆ ಹೆಚ್ಚು ಡಿಸ್ಕಸ್ ಮಾಡಿಬಿಟ್ಟಿದ್ದೀವಲ್ವ, ಎಷ್ಟಿರುತ್ತೆ ಇದ್ರ ಬಗ್ಗೆ ನಿಮಗೆ ಫಸ್ಟ್ ವಿಡಿಯೋದಲ್ಲಿ ಸಿಗುತ್ತೆ. ಡೋಂಟ್ ಮಿಸ್ ದಟ್ ವಿಡಿಯೋ, ಪ್ಲೀಸ್ ಡೂ ವಾಚ್ ದಟ್. ಓಕೆ. ಹಸುವಿನ ಹಾಲಿನ ಕೊಬ್ಬಿನಿಗಿಂತ ಆಡಿನ ಹಾಲಿನ ಕೊಬ್ಬು ಸರಳವಾಗಿರ್ತದೆ. ನೋಡಿ, ನೀವು ಆಡಿನ ಹಾಲಿನ ಏನಾದರೂ ಕುಡಿದಿದ್ರೆ ನಿಮ್ಗೆ ಅಷ್ಟು ನಮಗೆ ಕೊಬ್ಬು ಸಿಗೋದಿಲ್ಲ. ಈ ಹಸುವಿನ ಹಾಲು ಕುಡಿದು ಕುಡ್ದೇ ನಮ್ಮ ಬಾಡಿ ಎಲ್ಲ ದಪ್ಪ ಆಗೋದು. ಇಟ್ಸ್ ಅ ಫ್ಯಾಟ್. ಫ್ಯಾಟ್ ಮೀನ್ಸ್ ಇಟ್ ಗಿವ್ಸ್ ಎನರ್ಜಿ, ಹೌದು. ಆದರೆ ಹೆಚ್ಚು ಫ್ಯಾಟ್ ಆಯಿತು ಅಂದರೆ ಇಟ್ ಲೀಡ್ಸ್ ಟು ಒಬೆಸಿಟಿ, ಗೊತ್ತಲ್ವ ನಿಮಗೆ? ಆದ ಕಾರಣ ಹಸುವಿನ ಹಾಲಿಗಿಂತ ಆಡಿನ ಹಾಲನ್ನು ನಾವು ಬೇಗ ಜೀರ್ಣಿಸೋಕ್ಕೆ ಸಾಧ್ಯ ಆಗ್ತದೆ ಅಂಥೇಳಿ ನೀವು ಈ ಒಂದು ಕಾನ್ಸೆಪ್ಟಿಂದ ತಿಳ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ. ಆಯ್ತಾಯ್ತಾ? ಥ್ಯಾಂಕ್ ಯು ಸೋ ಮಚ್. ನಿಮಗೆ ಈ ವಿಡಿಯೋ ತುಂಬಾ ಹೆಲ್ಪ್ಫುಲ್ ಆಗಿದೆ ಅಂತ ಅಂದ್ಕೊಳ್ತೀನಿ. ನಾನು ಮಾಡ್ತಿರುವಂಥ ಈ ವಿಡಿಯೋಸ್ಗಳು ನಿಮಗೆ ಇಷ್ಟ ಆದಲ್ಲಿ ಪ್ಲೀಸ್ ಡೂ ಶೇರ್ ದ ವಿಡಿಯೋ, ಹಾಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಏನನ್ನು ಇಂಪ್ರೂವ್ ಮಾಡ್ಕೊಳ್ಬೋದು ಅದನ್ನು ಸಹಿತ ನೀವು ನಮಗೆ ಹೇಳ್ಬೋದು. ಬಿಕಾಸ್ ಒಂದು ಪ್ರೊಡಕ್ಟಿವ್ ವರ್ಕ್ ನಾವು ಗಮನ ಕೊಡ್ತಿದ್ದೀವಿ ಅಂತಂದರೆ ಇನ್ನೂ ಯಾವ ರೀತಿಯಾಗಿ ಕೊಟ್ಟರೆ ಇನ್ನೂ ಹೆಚ್ಚು ಪ್ರೊಡಕ್ಟಿವ್ ಆಗಿರುತ್ತೆ ಅನ್ನೋದನ್ನು ನೀವು ತಿಳಿಸ್ಕೊಟ್ರೆ ಡಿಫ್ರೆಂಟ್ ವ್ಯೂಸ್ ಇರುತ್ತಲ್ವ. ಸೊ ಅದಕ್ಕೋಸ್ಕರ ಹೇಳಿ, ಅದರಲ್ಲಿ ಪ್ರಾಬ್ಲಮ್ಸ್ ಏನೂ ಇಲ್ಲ. ಎಲ್ಲರೂ ಒಟ್ಟಿಗೆ ಬೆಳೀತಾ ಹೋಗೋಣ. ಥ್ಯಾಂಕ್ ಯು. ಬಾಯ್. ಹ್ಯಾವ್ ಎ ಗುಡ್ ಡೇ.